अधारं सर्वधूतानं ब्रह्मा स्वरूपं परमा ज्योति सनातनी सर्व विद्याति देविया तस्यै वाचे नमो नमः अदः पूर्णं जगतप्राणां संस्कृतं संस्कृतिम गुरुं कृषिकं सैनिकं गाञ्च वन्दे भारतनातरं <laughs> ಅಸ್ಮಿ ಪೂರ್ವ ವಿಭಕ್ತಿ ವಿಭಕ್ತೆ ಅಚನಸರ ದೃಷ್ಟಿ ನಾವು ಹಿಂದೆ ವಿಭಕ್ತಿಗಳ ಸ್ವರೂಪ ಮತ್ತು ವಚನಗಳ ವ್ಯತ್ಯಾಸ ಇದು ಬರುವ ಹೊತ್ತಿನಲ್ಲಿ ಆಗುವ ವ್ಯತ್ಯಾಸಗಳನ್ನೆಲ್ಲ ನಾವು ನೋಡ್ತಾ ಬಂದ್ವಿ ಅದರಲ್ಲಿ ಮುಖ್ಯವಾಗಿ ಬಂದದ್ದು ಪ್ರಥಮ ವಿಭಕ್ತಿ ಮುಗಿಸಿ ಇದರಲ್ಲಿ ಪ್ರಥಮ ವಿಭಕ್ತಿಯೂ ಇದೆ ದ್ವಿತೀಯ ವಿಭಕ್ತಿಯೂ ಇದೆ ಪ್ರಥ ಪ್ರಥಮ ವಿಭಕ್ತಿಯನ್ನು ಮುಗಿಸುವುದು ಅಂತಂದಾಗ ನಮಗೆ ಒಂದು ಸಾಮಾನ್ಯ ಜ್ಞಾನ ಇರಬೇಕಾದ್ದೇನಿತ್ತು ಅಂದ್ರೆ ಹಿಂದೆ ಹೇಳಿದ್ದಂತೆ ಮುಖ್ಯವಾಗಿ ಅಕಾರ ಅಂತವೋ ಇಕಾರ ಅಂತವೋ ಉಕಾರ ಅಂತವೋ ಋಕಾರಾಂತವೋ ಏಕಾರ ಅಂತವೋ ಐಕಾರ ಅಂತವೋ ಓಕಾರ ಅಂತವೋ ಔಕಾರ ಅಂತವೋ ಅಂತ ಇಷ್ಟು ಬಿಟ್ರೆ ಸ್ವರದಲ್ಲಿದು ಇದು ವ್ಯಂಜನದಲ್ಲಿ ಆಗುವಾಗ ಅದು ಅಲ್ಲಲ್ಲಿ ಬರ್ತಾ ಹೋಗುತ್ತೆ ಅಂಥದ್ದು ನಾವಿನ್ನೂ ಶಬ್ದ ನೋಡ್ಲಿಲ್ಲ ಇಲ್ಲಿ ಅಷ್ಟು ಬಿಟ್ಟು ಉಳಿದಂತೆ ಅಕಾರ ಅಂತ ಈಕಾರ ಅಂತವಾದ ಒಂದಿಷ್ಟು ಶಬ್ದಗಳನ್ನ ನಾವಿಲ್ಲಿ ನೋಡಿದೆವು ಹೆಚ್ಚಿನದ್ದು ಇಲ್ಲಿ ಒಂದೇ ಒಂದು ವ್ಯಂಜನದ್ದು ಬಂದದ್ದು ಅಹಂ ಮತ್ತೆ ತ್ವಮ್ ಅನ್ನುವ ಶಬ್ದಗಳಿಗೆ ಕಾರಣವಾದ ಅಸ್ಮತ್ ಶಬ್ದ ಮತ್ತು ಯುಷ್ಮತ್ ಶಬ್ದ ದಕಾರ ಅಂತ ಪುಲ್ಲಿಂಗ ಅಸ್ಮತ್ ಶಬ್ದ ಅಂತ ಬರುತ್ತದು ನಿಮ್ಗೆ ಅದನ್ನ ನೇರವಾಗಿ ಕೊಡ್ಲಿಲ್ಲ ಒಂದೇ ಒಂದು ಶಬ್ದದ ಮೂಲಕ ಕೊಟ್ಟಿದ್ದಾರೆ ಅಹಂ ತ್ವಮ್ ಅಂತ ಇದು ಅಂತದ ದೃಷ್ಟಿಯಿಂದ ಆಯ್ತು ಇನ್ನು ಪುಲ್ಲಿಂಗನೋ ಸ್ತ್ರೀಲಿಂಗನೋ ನಪುಂಸಕಲಿಂಗನೋ ಇದು ಬಿಟ್ಟು ಹೊಂದಿದೆ ತ್ರಿಲಿಂಗ ಅಂತ ಮೂರು ಲಿಂಗಗಳಲ್ಲಿ ಸಮಾನ ಅರ್ಥಕವಾದ ಸಮಾನ ರೂಪಕವಾದ ಶಬ್ದಗಳು ಅದರಿಂದ ಆ ಪಾಠದಲ್ಲಿ ಅಶ್ವ ರಥ ಅನ್ನುವ ಈ ಎರಡು ಪದಗಳನ್ನು ಅನೇಕ ವಿಷಯಗಳನ್ನ ಅಲ್ಲಿ ಅದು ಚರ್ಚೆ ಮಾಡಿತು ಚರ್ಚೆ ಮಾಡುವಾಗ ಅಲ್ಲಿ ಬಂದ ವಾಕ್ಯಗಳನ್ನು ನಾನು ಸುಮ್ಮನೆ ಇನ್ನೊಮ್ಮೆ ಓದ್ತಾ ಹೋಗ್ತೇನೆ ಸಾರಥಿ ರಥಂ ನಯತಿ ಕಪಯಹ ಫಲಾನಿ ಖಾದಂತಿ ಹರಿಹಿ ಗೃಹಂ ಗಚ್ಚತಿ ಬಾಲೌ ಜಲಂ ಆನಯತ ನೃಪತಯ ಅಶ್ವಾನ್ ಆರೋಹಂತಿ ಅಹಂ ಖಾದಾಮಿ ತ್ವಂ ವೃಕ್ಷಂ ಆರೋಹಸಿ ಇದು ನಾವು ನೋಡಿದ ಪದಗಳು ಇದಕ್ಕೆ ಪೂರಕವಾಗಿ ವಾಕ್ಯಗಳಲ್ಲಿ ಏನ್ ಬರುತ್ತೆ ಅಂತ ತಿಳಿಸ್ಲಿಕ್ಕೆ ಅದರ ಮೂಲ ರೂಪವನ್ನು ಮೇಲೆ ಕೊಟ್ರು ಅಹ್ ಅಯಂ ಅಶ್ವಃ ಅಯಂ ರಥ ಆದ್ಮೇಲೆ ತೃಣಂ ಗೃಹಂ ಜಲಂ ಅಹಂ ಸಾರಥಿ ನೃಪತಿ ಕಪಿಹಿ ತ್ವ ಈ ಪದಗಳ ಬಳಕೆಯಿಂದ ಮುಂದೆ ಶಬ್ದಗಳು ರೂಪಾಂತರದಲ್ಲಿ ಏನೇನಾಗುತ್ತೆ ಹೇಗೆ ಪದಗಳು ರೂಪ ಬದಲಾವಣೆ ಆಗುತ್ತೆ ಪದಗಳಿಗೆ ರೂಪದ ವ್ಯವಸ್ಥೆ ಹೇಗೆ ಇದು ಆ ಇಷ್ಟು ಸರಳವಾಗಿ ಇಷ್ಟು ಅದ್ಭುತವಾಗಿ ಬಹುಶಃ ನಮಗೆ ಇನ್ನೊಂದು ಕಡೆ ಇಂಥ ಪಾಠದ ವ್ಯವಸ್ಥೆ ನಮಗೆ ಕಾಣ್ಲಿಕ್ಕೆ ಸಾಧ್ಯ ಅಷ್ಟು ಚಂದದ ಪಾಠಗಳು ಇಲ್ಲಿ ಬರುವಂತವಷ್ಟು ಕೂಡ ಆ ವಾಕ್ಯಗಳನ್ನು ನೀವು ಗಮನಿಸಿ ದ್ವಿತೀಯ ವಿಭಕ್ತಿ ಹಾಗೇ ಇರುತ್ತೆ ಆದರೆ ಅದರ ಪ್ರಥಮ ವಿಭಕ್ತಿಯ ಶಬ್ದ ಮತ್ತು ವರ್ಬ್ ಅಂದ್ರೆ ಕ್ರಿಯಾಪದದ ರೂಪ ಬದಲಾಗ್ತಾ ಹೋಗುತ್ತೆ ನೋಡಿ ಹರಿಹಿ ಗೃಹಂ ಗ್ಚತಿ ಮೂರನೇದು ಅಶ್ವಾಹ ತೃಣಂ ಚರಂತಿ ಹರಿಹಿ ಗೃಹಂ ಗ್ಚತಿ ಅಶ್ವಾಹ ತೃಣಂ ಚರಂತಿ ಈ ಪದಗಳಲ್ಲಿ ಗೃಹಂ ತೃಣಂ ಎರಡೂ ಕೂಡ ಸಮಾನವಾದ ವಿಭಕ್ತಿಯಲ್ಲಿದೆ ಲಿಂಗದಲ್ಲಿದೆ ಆದರೆ ಅದರ ಅಕ್ಕಪಕ್ಕದಲ್ಲಿರುವ ರೂಪಗಳು ಒಂದ್ ಕಡೆ ಹರಿಹಿ ಗಚ್ಚತಿ ಇನ್ನೊಂದ್ ಕಡೆ ಅಶ್ವಾಹ ಚರಂತಿ ಆದರೆ ಮಧ್ಯದ ತೃಣಮ್ ಅನ್ನೋದು ಏನು ಬದಲಾವಣೆ ಇಲ್ಲದೆ ಹಾಗೆ ನಿಂತಿದೆ ಅನ್ನೋದು ನಮಗೆ ಅರ್ಥ ಆಗಬೇಕು ಅದಕ್ಕೋಸ್ಕರ ಹಾಗೆ ಎರಡು ಉದಾಹರಣೆಗಳ ವಾಕ್ಯಗಳನ್ನು ಕೊಟ್ಟದ್ದು ಅದು ಅಲ್ಲಿಗೆ ನಿಲ್ಲುವುದಿಲ್ಲ ಬಾಲವು ಜನಂ ಜಲಂ ಆನೆಯತ ಹುಡುಗರಿಬ್ಬರು ನೀರನ್ನು ತರುತ್ತಾರೆ ಆದರೂ ಜಲಂ ಅನ್ನುವ ಪದದಲ್ಲಿ ವ್ಯತ್ಯಾಸ ಆಗ್ಲಿಲ್ಲ ಅಂದ್ರೆ ದ್ವಿತೀಯ ವಿಭಕ್ತಿ ಏಕವಚನ ಅಂತ ಅನ್ನೋದು ಬದಲಾಗ್ಲಿಲ್ಲ ಇನ್ನು ದ್ವಿತೀಯ ವಿಭಕ್ತಿಯನ್ನೇ ಬದಲಾಯಿಸಬೇಕು ಅಂದ್ರೆ ಏನ್ ಮಾಡಬೇಕು ನೃಪತಯ ಅಶ್ವಾನ್ ಆರೋಹಂತಿ ನೃಪತಿಗಳು ರಾಜರು ಅಶ್ವಾನ್ ಕುದುರೆಗಳನ್ನು ಆರೋಹಂತಿ ಏರುತ್ತಾರೆ ಅನ್ನುವಲ್ಲಿ ಮತ್ತೆ ಆ ಪದಗಳನ್ನು ಆಚೆ ಈಚೆ ಇರುವಂಥದ್ದನ್ನ ಬಹುವಚನ ಉಳಿಸ್ಕೊಂಡು ದ್ವಿತೀಯ ಭಕ್ತಿಯ ಬಹುವಚನ ರೂಪದ ಪ್ರಯೋಗ ಹೇಗೆ ಅಂತ ತೋರಿಸಿದ್ರು ಅಹಂ ಫಲಾನಿ ಖಾದಾಮಿ ಈ ಸಾಲಂತೂ ಆ ಫಲಾನಿ ಅನ್ನುವ ಬಹುವಚನ ಕೊಡುವುದರ ಜೊತೆಗೆ ಪೂರ್ವಾಪರದಲ್ಲಿ ಒಂದು ಬೇರನೇ ಶಬ್ದದ ಪರಿಚಯವನ್ನು ಮಾಡಿದ್ರು ಏಕ ಪ್ರಥಮ ವಿಭಕ್ತಿ ಏಕವಚನದ ಪ್ರಯೋಗವನ್ನು ತೋರಿಸಿದ್ರು ಅಹಂ ಅನ್ನೋದು ಪ್ರಥಮ ಏಕವಚನ ಖಾದಾಮಿ ಅನ್ನೋದು ಉತ್ತಮ ಪುರುಷ ಏಕವಚನ ಮಧ್ಯದಲ್ಲಿ ಫಲಾನಿ ಅನ್ನೋದು ಬಹುವಚನ ಅಂದ್ರೆ ಏಕವಚನದ ನಡುವೆ ಬಹುವಚನ ಬರುವುದರ ಜೊತೆಗೆ ಅಹಂ ಶಬ್ದದ ಒಂದು ಹೊಸ ಪ್ರಯೋಗವನ್ನ ಅಭಿಪ್ರಾಯದ ಅಂದ್ರೆ ನಾವು ತುಂಬಾ ಬಳಸುವಂತಹ ಪದಗಳಾದ್ರಿಂದಾಗಿ ಖಾದಾಮಿ ಅಂತಾನೆ ಬಳಸಿದ್ರು ಅಹಂ ಪಠಾಮಿ ಅಂತ ಅನ್ನೋದು ಯಾರೋ ಇಬ್ರು ಮೂವರು ಹೇಳ್ಬೋದು ಆದ್ರೆ ಖಾದಾಮಿ ಪ್ರತಿಯೊಬ್ರು ಹೇಳ್ಬಹುದು ಅದರಿಂದಾಗಿ ಅಹಂ ಫಲಂ ಖಾದಾಮಿ ಅಂತವರು ಯಾರಿದ್ದಾರೆ ಅಹಂ ವೃಕ್ಷಂ ಆರೋ ತ್ವಂ ವೃಕ್ಷಂ ಆರೋಹಸಿ ನೀನು ಮರವನ್ನೇ ಏರ್ತಿ ಇದು ಅವರ ಕಾಲದಲ್ಲಿ ಸಿದ್ಧವಾದ ವಾಕ್ಯ ಇವತ್ತು ಯಾರು ಮರನೇ ಇಲ್ಲ ಆರೋ ಆರೋಹಣಿಯಲ್ಲಿಂದ ಆದ್ರೆ ಆವಾಗ ಅದು ಪ್ರತಿಯೊಬ್ಬರಿಗೂ ಒಂದು ಸಾಮಾನ್ಯವಾಗಿ ತಿಳುವಳಿಕೆಯಲ್ಲಿದ್ದ ಅಂಶ ಯಾವುದು ಅಂದರೆ ಮರ ಏರುದು ಎಲ್ರಿಗೂ ಮರ ಏರ್ಲಿಕ್ಕೆ ಗೊತ್ತಿರ್ತಿತ್ತು ಯಾಕಂದ್ರೆ ಆಗ ಹಣ್ಣು ಕಿಳುದು ಇತ್ಯಾದಿಗಳಲ್ಲಿತ್ತು ಅದರಿಂದಾಗಿ ಆ ಪದವನ್ನ ವಾಕ್ಯವನ್ನ ಬಹುಶಃ ಈಗ ಬರ್ದಿದ್ರೆ ಅಹಂ ತ್ವಂ ವಾಹನಂ ಆರೋಹಸಿ ಅಂತ ಕೇಳ್ತಿದ್ರು ಏನು ಈಗ ನಾವು ಏರು ತಪ್ಪಲಿಲ್ಲ ಆದ್ರೆ ಅದು ಮರ ಅಲ್ಲ ವಾಹನ ಆಗಿರುತ್ತೆ ಇದಿಷ್ಟು ಪಾಠದ ಬಗ್ಗೆ ಇದನ್ನೇ ಪ್ರಶ್ನೋತ್ತರದಲ್ಲಿ ಹೇಗೆ ಕೊಟ್ಟಿದ್ದಾರೆ ಅನ್ನೋದನ್ನ ನಾವು ನೋಡ್ಬೇಕು ನಾನು ಒಬ್ಬೊಬ್ಬರಿಗೇನೆ ಹೆಸರು ಉಲ್ಲೇಖ ಮಾಡ್ತಾ ಹೋಗ್ತೇನೆ ಅವ್ರು ಆ ವಾಕ್ಯ ಆ ಪ್ರಶ್ನೆಗೆ ಆನ್ಸರ್ ಮಾಡ್ಲಿಕ್ಕೆ ಪ್ರಯತ್ನ ಪ್ರಯತ್ನ ಮಾಡಿ అక్షరవరు సారతిహి కిం కరోతి నెక్స్ట్ అమోగవరు ఇదరా అక్షరవరు సారతి రతం నోయతి హ్మ్ నయతి

ವಿಷತೆ ವಿಶೇಷತೆ ಏನು ಅಂದ್ರೆ ಅದು ಬೇರೆ ಕಡೆಯೆಲ್ಲ ಆ ಈಗ ಇದು ಹೋಗುವುದು ಅಂದಾಗ ಒಂದು ವಸ್ತು ವಸ್ತುವನ್ನ ನಾವು ಸೇರುವುದು ಅನ್ನುವ ಅರ್ಥದಲ್ಲಿ ಬರುತ್ತೆ ಆದ್ರೆ ಇಲ್ಲಿ ಅದು ದ್ವಿತೀಯ ವಿಭ್ಯಕ್ತಿಯ ಪ್ರಯೋಗವಾಗಿ ಬರುತ್ತೆ ಅದು ಅದರ ವಿಭಾಗ ವಿಶೇಷತೆ ಅನ್ನೋದು ಮತ್ತೆ ನೋಡೋಣ ಅದರ ಗಚ್ಚತಿ ಧಾತು ಇದ್ದಲ್ಲಿ ಯಾವಾಗ್ಲೂ ಕೂಡ ದ್ವಿತೀಯ ಭಕ್ತಿ ಬರುತ್ತೆ ಅನ್ನೋದು ಒಂದು ನಮಗೆ ಸಾಮಾನ್ಯ ನಿಯಮ ಅನ್ನೋ ತರ ನೆನ್ಪಿಟ್ಕೊಂಡ್ರೆ ಬೇರೆ ಕಡೆ ಎಲ್ಲೇ ನಾವು ಪ್ರಯೋಗ ಮಾಡುವಾಗ್ಲೂ ಅದು ತಪ್ಪು ಮಾಡ್ಲಿಕ್ಕೆ ಅವಕಾಶ ಇರಲ್ಲ ಆ ಹರಿಹಿ ಗೃಹಂ ಗಚ್ಚತಿ ಹರಿಯು ಮನೆಯನ್ನು ಸೇರುತ್ತಾನೆ ಅದು ಮನೆಯನ್ನ ಕುರಿತು ಹೋಗುತ್ತಾನೆ ಅದು ಕುರಿತು ಅನ್ನೋದನ್ನ ನಾವು ಕನ್ನಡದಲ್ಲಿ ಸೇರ್ಸ್ಕೊತೀವಿ ಕನ್ನಡ ಸಂಸ್ಕೃತದಲ್ಲಿ ಅದನ್ನ ಪ್ರತಿ ಅಂತ ಬಳಸ್ತಾರೆ ಹರಿಹಿ ಗೃಹಂ ಪ್ರತಿ ಗಚ್ಚತಿ ಮನೆಗೆ ಹೋಗ್ತಾನೆ ಅಂತ ನಾವು ಹೇಳುವುದಿಲ್ಲ ಆದ್ರೆ ಅದನ್ನು ಮನೆಯನ್ನು ಕುರಿತು ಹೋಗುತ್ತಾನೆ ಅಂತ ಸಂಸ್ಕೃತದಲ್ಲಿ ಪ್ರಯೋಗ ಕನ್ನಡದಲ್ಲೂ ನಾವು ಮನೆಯನ್ನು ಕುರಿತು ಅಂತ ಅನ್ನುವ ಶಬ್ದ ಹಾಕಿದ ಹಾಗೆ ಹೇಳುದಿದೆ ಇಲ್ಲ ಅಂತಿಲ್ಲ ಆದ್ರೆ ಅಹ್ ಮನೆಗೆ ಹೋಗುತ್ತಾನೆ ಅನ್ನುವ ಶಬ್ದವನ್ನು ನಾವು ಕನ್ನಡದಲ್ಲಿ ಬಳಸಿದ ಹಾಗೆ ಸಂಸ್ಕೃತದಲ್ಲಿ ಗೃಹಸ್ಯ ಗಚ್ಚಾವಿ ಮನೆ ಮನೆಗೆ ಹೋಗ್ತಾನೆ ಗೃಹಕ್ಕೆ ಹೋಗ್ತಾನೆ ಅನ್ನೋದನ್ನ ನಾವು ಹೇಳಲ್ಲ ಸಂಸ್ಕೃತದ ಒಂದು ವಿಶೇಷತೆ ಸರಿ ಸರಿ ಆಯ್ತು ಹಾಗೆ ನನಗೆ ಅದೇ ಡೌಟ್ ಬರ್ತಿದಿತ್ತು ಈಗ ಕ್ಲಾರಿಫೈ ಮಾಡೋದಕ್ಕೆ ಥ್ಯಾಂಕ್ ಯು ಮುಂದಿನ ಪ್ರಶ್ನೆ ಅಹಂ ಕಂ ಆರೋಹಾಮಿ ಅಂತ ಇದೆ ಆ ಅಚ್ಚನ ಅವರು ಇದ್ದೀರಾ ಇದ್ದೀನಾ ಚೇರಿ ನನ್ಗೆ ಅರ್ಥ ಆಗಿಲ್ಲ ಅದು ಗೊತ್ತಾಯ್ತು ನಿಮಗೆ ಯಾಕಂದ್ರೆ ಈ ಒಂದು ಪ್ರಶ್ನೆ ಸ್ವಲ್ಪ ಆ ನಮಗೆ ಉತ್ತರಿಸುವುದು ಗೊತ್ತಾಗಲ್ಲ ಯಾಕೆಂದ್ರೆ ಅಲ್ಲಿ ಅಹಂ ಅಂತಿದೆ ಆರೋಹಿ ಅಂತಿದೆ ಅಲ್ಲಿ ಪಾಠದಲ್ಲಿ ಏನಿದೆ ಅಂದ್ರೆ ಅಹಂ ಫಲಂ ಖಾದಾಮಿ ಅಂತಿದೆ ಈ ಬೇರೆದ್ದೆಲ್ಲ ಹರಿಹಿ ಗೃಹಂ ಗಿ ಅನ್ನುವಲ್ಲಿ ಒಂದು ಕಹ ಅನ್ನೋದಕ್ಕೊಂದು ಪದ ತೆಗೆದು ಬಿಟ್ರೆ ಮುಗಿದು ಹೋಗುತ್ತೆ ಇಲ್ಲಿ ಹಾಗಾಗ್ತಿಲ್ಲ ಇಲ್ಲಿ ಎರಡು ಶಬ್ದಗಳು ಬೇರೆನೇ ಇದೆ ಆದ್ರೆ ಅದೇ ತರದ ಪ್ರಶ್ನೆಗೆ ಉತ್ತರ ಪಕ್ಕದಲ್ಲಿದೆ ತ್ವ ವೃಕ್ಷಂ ಆರೋಹ ಸಿ ಅಂತಿದೆ ಏನು ಅಂತ ಗೊತ್ತಾಗುದಿಲ್ಲ ಅದು ಅಹಂ ಕಮ್ ಆರೋಹ ಅಹಂ ಅಂದ್ರೆ ನಾನು ಈಗ ಇದನ್ನ ನಾವು ನಮ್ಮ ವಾಕ್ಯದಲ್ಲಿ ತಗೊಳ್ಳೋಣ ಆಗ ನಿಮ್ಗೆ ಹೆಚ್ಚು ಅರ್ಥ ಆಗುತ್ತೆ ಈಗ ನಾನು ಕೇಳ್ತೇನೆ ಆ ನೀವು ಬೆಳಿಗ್ಗೆ ಹಾಲು ಕುಡಿದ್ರಾ ಅಂತ ನಾನು ಕೇಳಿದ್ರೆ ಆವಾಗ ನೀವು ಹೇಳ್ತೀರಿ ನಾನು ಬೆಳಿಗ್ಗೆ ಹಾಲು ಕುಡಿದೆ ಅಂತ ಹೇಳ್ತೀರಿ ನೀನು ಬೆಳಿಗ್ಗೆ ಹಾಲು ಕುಡಿದ್ಯಾ ಅನ್ನೋದ್ರಲ್ಲಿ ಏನೇನು ಪದಗಳಿವೆ ನೀನು ಹಾಲನ್ನು ಕುಡಿದೆಯಾ ನೀನು ಹಾಲನ್ನು ಕುಡಿದೆಯಾ ಅನ್ನೋ ಪ್ರಶ್ನೆಗೆ ಉತ್ತರ ನಾನು ಹಾಲನ್ನು ಕುಡಿದೆ ಅಲ್ಲಿ ನೀನು ಹೋಗಿ ನಾನಾಯ್ತು ಕುಡಿದ್ಯಾ ಅಂತ ಹೋಗಿ ಕುಡ್ದೆ ಅಂತಾಯ್ತು ಹಾಗೇನೇ ಇಲ್ಲಿ ಅಹಂ ಅನ್ನೋದಕ್ಕೆ ಪ್ರತಿಯಾಗಿ ಬರುವಂಥದ್ದು ತ್ವಂ ತ್ವಮ್ ಅನ್ನೋದಕ್ಕೆ ಪ್ರತಿಯಾಗಿ ನಾವು ಉಪಯೋಗಿಸುವಂತಹದ್ದು ಅಹಂ ಅಂದ್ರೆ ಇಬ್ಬರ ನಡುವಿನ ಸಂಭಾಷಣೆ ಅಥವಾ ಸಂವಾದ ಅದು ಅಹಂ ಮತ್ತು ತ್ವಮ್ ಅನ್ನುವ ಶಬ್ದದ ನಡುವೆ ಇರುತ್ತೆ ಆವಾಗ್ಲೂ ಕೂಡ ಅಹಂ ಅಂದ್ರೆ ನಾನು ತ್ವಮ್ ಅಂದ್ರೆ ನೀನು ಈಗ ನಾನು ಮರ ಏರ್ಲಾ ಅಂತ ಕೇಳ್ತೇನೆ ನಾನು ಅಹಂ ವೃಕ್ಷ ಮಾರೋಹಿ ನಾನು ಮರ ಏರ್ಬೌದಾ ಅವಶ್ಯಂ ಅಂತ ಅದು ಹೇಳುವಾಗ ತ್ವಮ್ ವೃಕ್ಷ ಮಾರೋಹಸಿ ನೀನ್ ಮರವನ್ನು ಏರ್ತಿ ನಿನ್ನತ್ರ ಆಗತ್ತೆ ಅಂದ್ರೆ ಅವ್ನು ಕೇಳುದು ನನ್ನ ಹತ್ರ ಏರ್ಲಿಕ್ಕೆ ಆಗತ್ತಾ ಅನ್ನುವ ಅಭಿಪ್ರಾಯದಲ್ಲಿ ಕೇಳಿದ್ರೆ ಅಹಮ ಮಾರೋಹಾಮಿ ನಾನು ಮರ ಏರ್ ಏರ್ತೇನಾ ತ್ವ ವೃಕ್ಷ ಹಸಿ ನೀನು ವೃಕ್ಷವನ್ನು ಏರ್ತಿ ಈ ತ್ವಮ್ ಮತ್ತೆ ಅಹಂ ಅನ್ನುವ ಶಬ್ದ ಪ್ರಶ್ನೆಯಲ್ಲಿ ಏನಿರುತ್ತೋ ಅದಕ್ಕೆ ಇನ್ನೊಂದು ಮುಖದ ಶಬ್ದ ಎದುರು ವಾಕ್ಯದಲ್ಲಿ ಬರುತ್ತೆ ಈಗ ತ್ವಮ್ ಇದ್ರೆ ಅಹಂ ಬರುತ್ತೆ ಪ್ರಶ್ನೆಯಲ್ಲಿ ಅಹಂ ಇದ್ರೆ ತುಂಬ್ ಬರುತ್ತೆ ಅಹಂ ಕಮ್ ಅಂದ್ರೆ ಒಮ್ಮಂದ್ರೆ ತುಮ್ ಅಂದ್ರೆ ನೀನು ಅಹಂ ಅಂದ್ರೆ ನಾನು ಈಗ ನಾವು ಎಷ್ಟೋ ಸರ್ತಿ ಪ್ರಯೋಗ ಕೇಳಲಿಲ್ವಾ ಅಹಂ ರಕ್ಮಾಸ್ಮಿ ಅಂತ ಶಬ್ದ ಕೇಳ್ತಾರೆ ಅಲ್ಲಿ ಅಹಂ ಅಂದ್ರೆ ನಾನು ಅನ್ನೋದು ಸಾಮಾನ್ಯ ಅರ್ಥ ಉಪನಿಷತ್ತಿಗೆ ಇನ್ನೂ ಮುಖ್ಯ ಅರ್ಥ ಬೇರೆ ಇದೆ ನಾವು ಅದನ್ನು ಬಳಸುವಾಗ ಅಹಂ ಅನ್ನೋ ಶಬ್ದವನ್ನು ಕೇಳುದು ನಾನು ಅಂತ ಅಲ್ಲಿ ಅಹಂ ಫಲಂ ಖಾದಾಮಿ ನಾನು ಹಣ್ಣನ್ನು ತಿಂತೇನೆ ಅದನ್ನ ಪ್ರಶ್ನೆ ಕೇಳುವಾಗ ಎಂಟನೇ ಪ್ರಶ್ನೆ ನೋಡಿ ತ್ವಂ ಕಿಂ ಖಾದಸಿ ಅಂತ ಪ್ರಶ್ನೆ ಇದೆ ಅದಕ್ಕೆ ಉತ್ತರ ಕೊಡ್ಬೇಕಾದ್ರೆ ನೀನೇನ್ ತಿಂತಿ ತ್ವ ಕಿಂ ಖಾದಸಿ ಏನನ್ನು ತಿಂತಿ ಅಹಂ ಫಲಾನಿ ಖಾದಾಮಿ ನಾನು ಹಣ್ಣುಗಳನ್ನು ತಿಂತೇನೆ ಅಲ್ಲಿ ಪ್ರಶ್ನೆ ಒಂದೇ ಇದೆ ಕಿಮ್ ಅಂತ ಏಕವಚನದಲ್ಲಿದ್ದಾಗಿದೆ ಆದ್ರೆ ನಾನು ತಿನ್ನುದು ಬಹಳ ಹಣ್ಣುಗಳಾದ್ರೆ ತುಂಬಾ ಹಣ್ಣುಗಳನ್ನು ತಿನ್ನುವ ಆ ಸಂದರ್ಭ ಇದ್ರೆ ಅವಾಗ ಫಲಾನಿ ಬಹುವಚನ ಅಹಂ ಫಲಾನಿ ಖಾದಾಮಿ ನಾನು ಒಂದು ಹಣ ಸಾಕಾಗಲ್ಲ ಒಂದು ಮೂರ್ನಾಲ್ಕಾದ್ರು ಬೇಕು ಅಂತ ಅನ್ನುವ ಅಭಿಪ್ರಾಯ ಇದ್ರೆ ಅವಾಗ ಫಲಾನಿ ಖಾದಾಮಿ ಅಹಂ ಕಂ ಆರೋಹಾಮಿ ಉತ್ತರ ಏನಾಗಾದ್ರೆ ಕಮ್ಮ ಅಂದ್ರೆ ಆ ನಂಗೆ ತ್ವಮ್ ಅಂತ ಕೇಳಿಸಿದ್ವು ಅದಕ್ಕೆ ನಾನು ಹಾಗು ಕಮ್ ಅಂತ ಅನ್ನೋದು ಈಗ ಕಿಮ್ ಅಂತ ಶಬ್ದದಲ್ಲಿ ಏನರ್ಥವೋ ಅದೇ ಆದ್ರೆ ಅದು ಪುಲ್ಲಿಂಗದ ಶಬ್ದ ಇದು ನಪುಂಸಕಲಿಂಗದ ಶಬ್ದ ನಮ್ಗೆ ವಿಷಯ ಗೊತ್ತಿಲ್ಲದೆ ಇದ್ದಾಗ ಸಾಮಾನ್ಯ ನಪುಂಸಕಲಿಂಗದ ಶಬ್ದ ಹಾಕ್ತೇವೆ ನಮ್ಗೆ ವಿಷಯ ಏನು ಅಂತ ಕರೆಕ್ಟ್ ಆಗಿ ಗೊತ್ತಿದ್ದಾಗ ಆ ವಿಭಕ್ತಿಯ ರೂಪವನ್ನೇ ಹಾಕ್ತೇವೆ ಆ ಲಿಂಗದ ರೂಪವನ್ನೇ ಹಾಕ್ತೇವೆ ಈಗ ಇಲ್ಲಿ ಕಮ್ ಅನ್ನೋದು ಆ ವೃಕ್ಷ ಅನ್ನುವ ಶಬ್ದಕ್ಕೆ ಬಂದ ಶಬ್ದ ಆದ್ರಿಂದಾಗಿ ತ್ವ ಕಮ್ ಆರೋಹಿಸಿ ಯಾವ ಏನನ್ನ ಏರುತಿ ಏನನ್ನು ಅನ್ನುವ ಕಿಮ್ ಅನ್ನುವ ಶಬ್ದದ್ದೇ ಪುಲ್ಲಿಂಗದ ರೂಪ ಕಂ ತ್ವಂ ಅಹಂ ಆರೋಹಾಮಿ ಅಹಂ ವೃಕ್ಷ ತ್ವಂ ತ್ವ ಖಾದಸಿ ಕಿಂ ಅನ್ನೋದು ಅದು ಅದೇ ಅರ್ಥ ಅದರದು ನಪುಂಸಕಲಿಂಗದ ಶಬ್ದ ತ್ವ ಅಹಂ ಫಲಾನಿ ಖಾದಾಮಿ ನಾನು ಹಣ್ಣುಗಳನ್ನು ತಿಂತೇನೆ ಸರಿ ನೆಕ್ಸ್ಟ್ ಪುಲ್ಲಿಂಗದ ಪದ ಅಂತ ಹೇಳಿದ್ರಲ್ಲ ಹೌದು ಪುಲ್ಲಿಂಗದ ದ್ವಿತೀಯ ವಿಭಕ್ತಿಯ ಪದ ಪ್ರಥಮ ವಿಭಕ್ತಿಯಲ್ಲಿ ಕಹ ಆಗುತ್ತೆ ಕಹ ಕೌಕೆ ಕಾಭ್ಯಾಂ ಕೈಶ್ ಅಂತ ರೂಪ ಆಗುತ್ತೆ ನಪುಂಸಕಲಿಂಗದಲ್ಲಿ ಕಿಂಕೇ ಕೇಕಾನಿ ಕೇ ಕೈಶ್ ಅಂತ ರೂಪ ಆಗುತ್ತೆ ಪ್ರಥಮ ವಿಭಕ್ತಿ ದ್ವಿತೀಯ ವಿಭಕ್ತಿಯಲ್ಲಿ ಕಾಕೆ ಕಾಹ್ ಕಾಂಕೇ ಕಾ ಅಂತ ರೂಪ ಆಗುತ್ತೆ ಕಾ ಕೇ ಕಾ ಕಾ ಕೆ ಈಗ ಅಕಸ್ಮಾತ್ ಆ ಕಾಮ್ ತರ್ತು ಗಿ ಏನನ್ನ ದಾಟ್ಲಿಕ್ಕೆ ಹೋಗ್ತಾ ಇದ್ದಿ ನದೀಂ ತರ್ತು ಗಚ್ಚಾಮಿ ನನ್ನ ನದಿಯಲ್ಲಿ ಈಜ್ಲಿಕ್ಕೆ ಹೋಗ್ತೇನೆ ಕಾಮ್ ಅಂದ್ರೆ ಮೂರು ರೂಪಾಯಿ ಆಗುತ್ತೆ ಕರೆಕ್ಟ್ ಗೊತ್ತೇ ಇಲ್ಲ ಅಂತ ಆದಾಗ ಅದನ್ನು ಸಾಮಾನ್ಯವಾಗಿ ಸಾಮಾನ್ಯ ನಪುಂಸಕಂ ಅಂತ ಬಳಸ್ತೇವೆ ಅದು ಸ್ವಲ್ಪ ಪ್ರಸಕ್ತ ಪ್ರಸಕ್ತಿ ಗೊತ್ತಿದ್ರೆ ಆವಾಗ ಅದನ್ನ ಸ್ತ್ರೀಲಿಂಗದಲ್ಲೋ ಪುಲ್ಲಿಂಗದಲ್ಲೋ ನಪುಸಕಲಿಂಗದಲ್ಲೋ ಬಳಸ್ತೇವೆ ಸರಿ ಗುರುಗಳೇ ಒಂದು ಚಿಕ್ಕ ಪ್ರಶ್ನೆ ಇತ್ತು ಹೇಳಿ ಕೇಳಿ ಇದು ಇಲ್ಲಿ ತ್ವ ಕೆಂ ಖಾದಸಿ ಇದು ಇದು ಮಧ್ಯಮ ಪುರುಷ ಆದ್ರಿಂದ ಖಾದಸಿ ಅಂತ ಬರ್ತಾ ಇದು ಹೌದು ಅದು ಹೇಗೆ ಇದು ಮಧ್ಯಮ ಪುರುಷ ಅಂತ ಈಗ ಅಂತ ಬಂದಾಗ ಮಧ್ಯಮ ಅಲ್ಲದೆ ಬೇರೆ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ ನೀನು ಅನ್ನುವ ಶಬ್ದ ಬಂದಲ್ಲಿ ಎಲ್ಲಿಯೇ ಆಗ್ಲಿ ನೀನು ಅಂತ ಬಂತು ಅಂದ್ರೆ ಅದು ಮಧ್ಯಮ ಪುರುಷ ಸೊ ಸೊ ಮಧ್ಯಮ ಅಂತ ಬಂದಲ್ಲೆಲ್ಲ ಉತ್ತಮ ಪುರುಷ ಖಾದಾಮಿನೇ ಆಗ್ಬೇಕು ಅಹಂ ಬಂದ್ರೆ ಅಹಂ ಅಂದ್ರೆ ಬೇರೆ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ ಹ್ಮ್ ಇಲ್ಲಿ ಅಹಂ ಅಂದ್ರೆ ಕೇವಲ ಅಹಂ ಶಬ್ದ ಮಾತ್ರ ಅಲ್ಲ ಅಹಂ ಶಬ್ದದ ಎಲ್ಲಾ ವಿಭಕ್ತಿಗಳು ಕೂಡ ಓ ಸರಿ ಸರಿ ಸೊ ಇದಕ್ಕೆ ಪ್ರಥಮ ಪುರುಷ ಏನಾಗುತ್ತೆ ಆಚಾರ ಅದಕ್ಕೆ ಆ ಈ ಅಹಂ ಅನ್ನೋ ಪದ ಸಾರಿ ಸರಿ ಅನ್ನೋ ಪದಕ್ಕೆ ಗಚ್ಚತಿ ಯೂಸ್ ಮಾಡ್ಬೇಕಾದ್ರೆ ಪ್ರಥಮ ಪುರುಷದ ಪದಕ್ಕೆ ಏನಾಗುತ್ತೆ ಸರಿ ಖಾದ ಖಾದಸಿಗೆ

ಅಶ್ವಾಯದ ಚೂರು ಏನಾದ್ರೂ ರೂಪ ಬದಲಾಗಿದ್ಯಾ ಹಾ ಇದು ಹ ಯಾಕೆ ಹೇಳಿ ಚರಂತಿ ಅಂತ ಬಹುವಚನ ಪ್ರಯೋಗ ಮಾಡಿದ್ಮೇಲೆ ನಾವು ಅಶ್ವ ಅನ್ನೋ ಶಬ್ದವನ್ನೇ ಬಳಸಿಕೊಳ್ಳಬೇಕು ಇಲ್ಲಾಂದ್ರೆ ಅಂದ್ರೆ ಚರತಿ ಆಗ್ತಿತ್ತು ಹೌದು ಇದು ಕರೆಕ್ಟ್ ಕರೆಕ್ಟ್ ನಾನು ಯಾಕೆ ಆ ಮಾತನ್ನ ನೆನಪಿಸಿದೆ ಅಂದ್ರೆ ಆ ಒಂದು ಕಡೆ ಏನಾದ್ರೂ ನಾವು ನಾವೊಂದು ವ್ಯತ್ಯಾಸ ಮಾಡಿದ್ರೆ ಅದು ಇಡೀ ವಾಕ್ಯದಲ್ಲಿ ಅನೇಕ ಕಡೆ ವ್ಯತ್ಯಾಸ ಆಗ್ಬಿಡುತ್ತೆ ಮತ್ತೆ ನಾವು ತಪ್ಪು ಕಂಡು ಹಿಡಿದು ಹಾಗೇನೆ ನಮ್ಮಲ್ಲಿ ವಾಕ್ಯದಲ್ಲಿ ಲೋಪ ಇದೆಯಾ ದೋಷ ಇದೆಯಾ ಅಂತ ಗೊತ್ತಾಗೋದು ಹೇಗೆ ಅಂದ್ರೆ ಇದೇ ತರದ ಆ ವಿಭಕ್ತಿ ಪ್ರತ್ಯಯಗಳ ಬಗ್ಗೆ ನಮ್ಗೆ ಸರಿಯಾಗಿ ಹೆಚ್ಚು ಕಮ್ಮಿ ಆದಾಗ ಆ ವಾಕ್ಯದ ಅರ್ಥವೇ ಬದ್ಲಾಗ್ಬಿಡುತ್ತೆ ಬದ್ಲಾಗುದಂದ್ರೆ ಉಲ್ಟಾ ಆಗ್ಬೇಕು ಅಂತಿಲ್ಲ ಏಕವಚನ ಬಹುವಚನ ವಚನ ಆಗಿದೆ ನಾವು ಕನ್ನಡದಲ್ಲಿ ಸರ್ತಿ ಕೆಲವು ಪಂಗಡದವ್ರು ಮಾತಾಡಿದ್ರೆ ಹೇಗ್ ಕಾಣುತ್ತೆ ನಮ್ಮ ಅಪ್ಪ ಬರ್ತಾರೆ ನಮ್ಮ ಗೇಟ್ ನಿಂತಿದ್ದಾರೆ ಅಂತ ಏನೇನೋ ಶಬ್ದ ಪ್ರಯೋಗ ಮಾಡ್ತಾನೆ ಅವರಿಗದು ಅದು ಹಾಗೇನೆ ಅಭ್ಯಾಸ ಆಗ್ಬಿಟ್ಟಿದೆ ಆದ್ರೆ ಅದು ಭಾಷೆಯ ದೃಷ್ಟಿಯಿಂದ ಏಕವಚನ ಏಕವಚನದಲ್ಲಿ ಎಂಟಾಗ್ಬೇಕು ಬಹು ಬಹುವಚನ ಬಹುವಚನದಲ್ಲಿ ವಚನದ ಎಂಟಾಗಿದೆ ನಮ್ಮ ಅಪ್ಪ ನಿಂತಿದೆ ಗೇಟ್ ನಿಂತಿದ ನಿಂತಿದ್ದಾರೆ ಅಂತಾರೆ ಆತರ ಆದಾಗ ಆ ವಾಕ್ಯದ ಸೊಬಗು ಅಹ್ ಕಳೆಗುಂದಿ ಬಿಡುತ್ತೆ ಅದಕ್ಕೆ ಅದಕ್ಕಾಗಿ ಆ ಅಶ್ವಾಹ್ ಅಂತ ಬಹುವಚನ ಬಂದರೆ ಚರಂತಿ ಅಂತ ಬಹುವಚನ ಬರುತ್ತೆ ಅಶ್ವಃ ಇದ್ರೆ ಚರತಿ ಅಂತ ರೂಪ ಆಗುತ್ತೆ ಅದು ಪ್ರಶ್ನೆ ಇದ್ದದ್ದು ಕಿಮ್ ಅಂತ ಅದು ತೃಣಂ ಅನ್ನುವ ಪ್ರಶ್ನೆಗೆ ಉತ್ತರವಾಯ್ತು ಸರಿ ಅಶ್ವಾಹ್ ತೃಣಂ ಚರಂತಿ ಅಥವಾ ಅದನ್ನು ಏಕವಚನದಲ್ಲಿ ಹೇಳುವುದಾದ್ರೆ ಅಂದ್ರೆ ಕರ್ತೃವನ್ನ ಪ್ರಥಮ ವಿಭಕ್ತಿಯನ್ನು ಏಕವಚನದಲ್ಲಿ ನಾವು ನಿಲ್ಲಿಸಿದ್ರೆ ಅಶ್ವಃ ತೃಣಂ ಚರತಿ మంజుళ <coughs> ಇದು ಅಕಸ್ಮಾತ್ ಏಕವಚನದಲ್ಲಿ ಬಂದ್ರೆ ಏನಾಗುತ್ತೆ ಜಲಂ ಆನಯತ ಅಲ್ಲಿ ಬಾಲವು ಇದ್ದಾಗ ಆನೆಯತ ಆಯ್ತು ಬಾಲಹ ಇದ್ದೆ ಗೊತ್ತಿಲ್ಲಾಚೆ ಹಾ ಸರಿ ಅಲ್ಲಿ ನೀವು ಹಿಂದೆ ಗಚ್ಚತಿ ಗಿ ಅಂತ ಓದಿದ್ರಲ್ವಾ ಅದನ್ನೇ ಇಲ್ಲಿ ಅಪ್ಲೈ ಮಾಡಿ ಆನಯತಿ ಗುಡ್ ಆನಯತಿ ಆನಯತ ಆನಯಂತಿ ಏಕವಚನದಲ್ಲಿದ್ರೆ ಆನಯತಿ ದ್ವಿವಚನದಲ್ಲಿದ್ರೆ ಆನಯತ ಬಹುವಚನಕ್ಕೆ ಬಂದ್ರೆ ಆನಯಂತಿ ಕರೆಕ್ಟ್ ಇಷ್ಟು ವ್ಯತ್ಯಾಸ ನಿಮ್ಗೆ ಗೊತ್ತಾಯ್ತು ಅಂದ್ರೆ ನೀವು ಮುಂದುವರಿಬಹುದು ಅಂತ ಈಗ ನಾನು ಅದಕ್ಕೆ ನಿಮ್ಗೆ ಹಿಂದೆ ತುಂಬಾ ಸರ್ತಿ ಹೇಳ್ತಿದ್ದೆ ಹಳೆಯದ್ದು ನಮ್ಗೆ ಎಷ್ಟು ಚೆನ್ನಾಗಿ ನೆನ್ಪಿರುತ್ತೋ ನೀವು ಅಷ್ಟು ಫಾಸ್ಟ್ ಆಗಿ ಮುಂದೆ ಹೋಗ್ಲಿಕ್ಕೆ ಆಗುತ್ತೆ ನೀವು ಅದನ್ನ ಎಷ್ಟು ಮರಿತಿರೋ ಅಷ್ಟು ಸ್ಲೋ ಆಗುತ್ತೆ ನಮ್ಮ ಮುಂದಿನ ದಿನ ಯಾಕೆಂದ್ರೆ ಅರ್ಥನೇ ಆಗಲ್ಲ ಮುಂದೆ ಏನಾಯ್ತು ಅಂತಾನೆ ಗೊತ್ತಾಗ್ತಿರಲ್ಲ ಅದು ಗೊತ್ತಾಗ್ಬೇಕಂದ್ರೆ ಹಳೆಯದನ್ನ ಸ್ವಲ್ಪ ಚೆನ್ನಾಗಿ ಅಭ್ಯಾಸ ಮಾಡ್ಬೇಕು ನಾನು ಅದಕ್ಕೆ ನಿಮ್ಗೆ ಹದಿನೈದು ನಿಮಿಷ ಆದ್ರೂ ಕೂಡ ಸಮಯ ಕೊಡಿ ಹಳೇದನ್ನ ಶನಿವಾರದಿಂದ ಶನಿವಾರಕ್ಕೆ ಮಧ್ಯ ಆರು ದಿವಸ ಮರೆಯುವುದಕ್ಕೆ ಅಂತ ಆಗ್ಬಾರದು ಹ್ಮ್ ಸರಿ ಮುಂದೆ ಬಹು ವಚನದ್ದು ನೀವ್ ಹೇಳಿದ್ರಿ ಬಾಲಾಹ ಜಲಂ ಆಚಾರ್ಯ ರವಿ ಅವರು ಅವರು के काम, के काम आरोहंती के काम आरोहंती निपतयाः अश्वान् आरोहंती अश्वान् अश्वामಂದ್ರೆ ಅದು స్త్రీలింగದ ಕುದರೆ ಆಗ್ಬಿಡುತ್ತೆ ಏಕವಚನಕ್ಕೆ ಬಂದಿಬಿಡುತ್ತೆ अश्वಾನ್ ಆ ಬಹುವచన ಆದಾಗ ಅಶ್ವಾನ್ ಅಶ್ವಾಂ ಅನ್ನೋದು ರಮಾಂ ಶಬ್ದ ಇದ್ದ ಹಾಗೆ ಆಗ ಲತಾಂ ಶಬ್ದ ಇದ್ದ ಹಾಗೆ ಆ ಕುದುರೆಯನ್ನ ಒಂದು ಹೆಣ್ಣು ಕುದುರೆಯನ್ನ ಏರಿದರು ಆಗುತ್ತೆ ಅದು ಅದು ಇನ್ನೂ ಒಂದ್ ಸ್ವಲ್ಪ ವಿಚಿತ್ರ ಏನಾಗುತ್ತೆ ಅಂದ್ರೆ ಬಹಳ ಜನ ನೃಪತಿಗಳು ಆರೋಹಂತಿ ಅಂದ್ಬಿಟ್ರೆ ಅದೇ ಹೊತ್ಕೊಂಡು ಹೋಗ್ಲಿಕ್ಕೆ ಆಗುದೇ ಇಲ್ಲ ಅದಕ್ಕೆ ಅಷ್ಟು ಬಹು ವಚನ ಇದ್ದದ್ರಿಂದ ಅದರಿಂದಾಗಿ ಅಶ್ವಾನ್ ಅಂದ್ರೆ ಅವರವರಿಗೆ ಅವ್ರವರ ಕುದುರೆ ಇತ್ತು ಅದಕ್ಕಾಗಿ ಎಲ್ಲ ರಾಜರು ಕೂಡ ತಮ್ಮ ತಮ್ಮ ಕುದುರೆಗಳನ್ನ ಏರಿದ್ರು ಅಶ್ವಾನ್ ಅನ್ನೋದು ದ್ವಿತೀಯ ವಿಭಕ್ತಿ ಬಹುವಚನ ಇದನ್ನ ಏಕವಚನದಲ್ಲಿ ಮಾಡಿದ್ರೆ ಏನಾಗ್ಬೋದು ಈ ವಾಕ್ಯವನ್ನ ನೃಪತಿ ಅಶ್ವಾನ್ ಅಶ್ವಂ ಆರೋಹತಿ ಸಮೀಚನ ಕರೆಕ್ಟ್ ಇಲ್ಲಾಂದ್ರೆ ನೃಪತಿ ಅಶ್ವಾನ್ ಆರೋಹತಿ ಅಂತ ಆಗುದಿಲ್ಲ ಯಾಕಂದ್ರೆ ಒಬ್ನೇ ಮೂರ್ನಾ ಕುದುರೆಗಳನ್ನು ಒಟ್ಟಿಗೆ ಏರುದು ಕಷ್ಟ ಕಷ್ಟ ಅಲ್ಲ ಸಾಧ್ಯವೇ ಇಲ್ಲ ಅದರಿಂದಾಗಿ ಅಶ್ವ ನೃಪತಿ ಅಶ್ವಂ ಆರೋಹತಿ ದ್ವಿಚನದಲ್ಲಾದ್ರೆ ಆರೋ ಆರೋಹಸಿ ಹ್ಮ್ ಆರೋಹತ ಹ್ಮ್ ಆರೋಹತ ಆದ್ರೆ ನೃಪತವೂ ಆಗುದಿಲ್ಲ ಅದು ಶಬ್ದ ಇಕಾರಾಂತವಾದ್ರಿಂದ ನೃಪತಿ ಶಬ್ದ ಆದ್ರಿಂದಾಗಿ ಈಗ ರಾಮ ಶಬ್ದದಲ್ಲಿ ರಾಮವು ಆಗತ್ತೆ ಆದ್ರೆ ನೃಪತಿ ಅನ್ನುವ ಶಬ್ದ ಇಕಾರಾಂತವಾದದ್ದು ಬಹಳ ಪ್ರಸಿದ್ಧವಾದ ಬಳಕೆ ಕವಿಹಿ ಕವಿಹಿ ಕವಿ ಕವಯ ನೃಪತಿ ನೃಪತಿ ನೃಪತಯ ಅದನ್ನಾಗಿ ನೃಪತಿ ಅಂತ ದೀರ್ಘ ದ್ವಿವಚನದ ರೂಪ ನೃಪತಿ ಅಶ್ವೌ ಆರೋಹತ ನೃಪತಿ ಅಶ್ವೌ ಆರೋಹತ ಇನ್ ಡೌಟ್ ಇದೆ ಏನಾದ್ರೂ ಈ ಪ್ರಶ್ನೋತ್ತರದಲ್ಲಿ ಅಶ್ವ ಅಶ್ವವು ಆಗ್ಬೇಕಾಗೇನಿಲ್ಲ ಅಲ್ವಾ ನೃಪತಿ ಆದ ತಕ್ಷಣ ಹೌದು ಎರಡು ಅದೇ ನಾನು ಅದಕ್ಕೆ ಆರಂಭದಲ್ಲಿ ಒಂದ್ ಮಾತು ಹೇಳ್ಕೊಂಡೆ ಅವರವರ ಕುದುರೆ ಏರಿದ್ರು ಅಂತ ಆದಾಗ ಅಶ್ವವು ಇಲ್ಲ ಇಬ್ರು ಹೋಗ್ಲಿಕ್ಕೆ ಒಂದೇ ಕುದುರೆ ವ್ಯವಸ್ಥೆ ಮಾಡಿದ್ದಾರೆ ಅಂದ್ರೆ ಆಗಲೂ ಕೂಡ ನೃಪತಿ ಹೊಸತಃ ರಾಜರು ಒಟ್ಟೊಟ್ಟಿಗೆ ಒಂದೇ ಒಂದು ದೇಶದ ರಾಜ ಇನ್ನೊಂದು ದೇಶದ ರಾಜ ಒಂದೇ ಕುದುರೆ ಮೇಲೆ ಏರಿ ಹೋಗುವಂತದ್ದಿಲ್ಲ ಅಣ್ಣ ತಮ್ಮಂದ್ರಾಗಿದ್ರೆ ಅಥವಾ ಗಂಡ ಹೆಂಡತಿ ಆಗಿದ್ರೆ ಅಥವಾ ಇನ್ನೇನು ತುಂಬಾ ಆತ್ಮೀಯ ಸಂಬಂಧ ಮಂತ್ರಿಗಳಾಗಿದ್ರೆ ಅವಾಗ ಹೋಗ್ಬೋದು ಅದ್ರಾಗ ನಾನು ಅದನ್ನೇನು ಚೇಂಜ್ ಮಾಡ್ಲಿಕ್ಕೆ ಹೋಗ್ಲಿಲ್ಲ ಅಶ್ವ ಯಾರು ನೃಪತಿ ಅಶ್ವಂ ಆರೋಹತ ರೂಪ ಆಗುತ್ತೆ ವಾಕ್ಯ ತಪ್ಪಿಲ್ಲ ಆದ್ರೆ ಪ್ರಸಂಗ ಲೋಕದಲ್ಲಿ ಹೇಗಿದೆ ಅನ್ನೋದಕ್ಕೋಸ್ಕರ ನಾನು ಆ ವಾಕ್ಯವನ್ನ ಹಾಗೆ ತಿದ್ಲಿಕ್ಕೆ ಹೋಗ್ಲಿಲ್ಲ ಅಷ್ಟೇ ಕೆಲವೊಂದ್ಸರ್ತಿ ಅಹ್ ವಾಕ್ಯ ಸರಿ ಇರುತ್ತೆ ಆ ವಾಕ್ಯದಿಂದ ಹೊರಡುವ ಅರ್ಥ ಅಷ್ಟು ಸಮಂಜಸ ಆಗಿರುವುದಿಲ್ಲ ಕೆಲವೊಮ್ಮೆ ಅಂತಹ ಸಂದರ್ಭದಲ್ಲಿ ಅದನ್ನ ವಾ ಏನು ಹೊರಗಿನ ಪರಿಸ್ಥಿತಿಯನ್ನು ಕೂಡ ಅದಕ್ಕೆ ಹೊಂದುವ ಹಾಗೆ ನೋಡ್ಕೊಂಡ್ರೆ ಕನ್ಫ್ಯೂಸ್ ಆಗುದು ತಪ್ಪತ್ತೆ ಇಲ್ಲ ಅಂದ್ರೆ ಈ ಎರಡು ರಾಜರು ಹೆಂಗ್ ಒಂದೇ ಕುದುರೆಲಿ ಹೋಗ್ತಾರೆ ಅಂತ ಏನೇನೋ ಯೋಚನೆಗಳು ಬರಬಾರದು ಅಂತ ನಾನು ಸುಮ್ನಾದೆ ಗುರುಗಳೇ ಹಾಗೆ ಅಂದ್ರೆ ಇದು ಇಕಾರ ಅಂತ ಪುಲ್ಲಿಂಗ ಶಬ್ದಗಳು ಅಂದ್ರೆ ಎಷ್ಟಿರ್ಬೋದು ಅಂದ್ರೆ ಸಾರಥಿ ಅಂತಿದೆಯಲ್ಲ ಅದು ಹೌದು ಅದು ಇಕಾರಾಂತವೇ ಆಗ್ಬಹುದಾ ಕೇಳಲಿಕ್ಕಿಲ್ಲ ನೀವು ಸಾರಥಿ ಅನ್ನೋಲ್ಲಿ ಈ ಕಾಣಿಸ್ತಾ ಕೊನೆಗೆ ಅಧಿಕಾರ ಅಂತ ಕವಿ ಅನ್ನುವಲ್ಲಿ ಅಂದ್ರೆ ಪ್ರಥಮ ವಿಭಕ್ತಿಯ ಅಹ್ ರೂಪವನ್ನು ಇಟ್ಟುಕೊಂಡು ಹೇಳುವಂಥದ್ದು ಅಥವಾ ಅದರ ಪ್ರಕೃತಿಯನ್ನು ನೋಡ್ಬೇಕು ಸರ್ತಿ ಈಗ ರಾಜಾ ಅಂತ ಶಬ್ದ ಇರುತ್ತೆ ಅದು ಆಕಾರ ಅಂತವಾದ ಶಬ್ದ ಅಂತ ನಾವು ಅನ್ಕೊಳ್ಳುವ ಸಾಧ್ಯತೆ ಇರುತ್ತೆ ಅದರ ಮೂಲ ಪ್ರಕೃತಿ ಏನು ರಾಜನ್ ಶಬ್ದ ಹಾಗಾಗಿ ಅದು ನಕಾರ ಅಂತವಾಗುತ್ತೆ ಆದ್ರೆ ಸ್ವರಾಕ್ಷರದಲ್ಲಿ ನಿಮ್ಗೆ ನಿಮ್ಗೆ ಹೆಚ್ಚು ಕನ್ಫ್ಯೂಷನ್ ಇರಲ್ಲ ಅಲ್ಲಿ ಪ್ರಥಮ ವಿಭಕ್ತಿಯಲ್ಲಿ ಏನ್ ರೂಪ ಕಾಣುತ್ತೋ ಅದೇ ಆಗಿರುತ್ತೆ ಆ ಯಾವುದು ಹಲಂತ ಶಬ್ದಗಳಲ್ಲಿ ಹಲಂತ ಅಂತಂದ್ರೆ ವ್ಯಂಜನಾಕ್ಷರಗಳು ಎಂಡಾಗುವ ಪದಗಳಲ್ಲಿ ಮಾತ್ರ ನಿಮಗೆ ಅದು ಯಾವ ಅಂತ ಅಂತ ಗೊತ್ತಾಗ್ಬೇಕಾದ್ರೆ ಪ್ರಕೃತಿಗೆ ಬರಬೇಕು ಹೊರತು ಪ್ರಥಮ ವಿಭಕ್ತಿಗೆ ಬಂದ್ರೆ ಏನು ಗೊತ್ತಾಗಲ್ಲ ಈಗ ರಾಜಾ ಶಬ್ದ ಹೇಳಿದ್ನಲ್ಲ ಹಾಗೆ ಅಹ್ ಕರಿನ್ ಅಂತ ಇರುತ್ತೆ ಅದು ಕರಿ ಕರಿಣವು ಕರಿಣ ಅಂತ ಆಗುತ್ತೆ ನೀವು ಕರಿ ಅನ್ನುವ ಶಬ್ದ ಇಟ್ಕೊಂಡು ಕಾರ ಅಂತ ಅಂತ ಅನ್ಕೊಂಡ್ರೆ ಅದರ ಆ ಮೂಲ ಸ್ವರೂಪ ಬೇರೆ ಇರುತ್ತೆ ಅದ್ರಿಂದಾಗ ಅಲ್ಲಿ ಕರಿನ್ ಶಬ್ದ ಕರಿ ನಕಾರ ಅಂತವಾಯಿತು ಇಲ್ಲಿ ಅಂತೂ ನಿಮಗೆ ಅಹ್ ಸ್ವರಾಕ್ಷರದಿಂದ ಕೊನೆಯಾಗುವ ಪದಗಳಲ್ಲಿ ಎಲ್ಲ ಕಡೆಯಲ್ಲೂ ಕೂಡ ಸ್ವರ ಏನು ಕೊನೆಯಲ್ಲಿ ಎಂಡಾಗುತ್ತೋ ಅದೇ ಅದರ ಅಂತ ಅಂದ್ರೆ ಇಕಾರ ಅಂತ ಉಕಾರ ಅಂತ ರಕಾರ ಅಂತ ಧೇನೂ ಶಬ್ದ ಊಕಾರ ಅಂತ ಅಂತ ಹೀಗ್ ಗೊತ್ತಾಗುತ್ತೆ ಅಂತದಲ್ಲೂ ಅದೇ ತರ ಆಗ್ಬೋದು ಆಗತ್ತೆ ಈಗ ಧೇನು ಅಂತಿದ್ರೆ ಬೇರೆ ಅದೇ ಆ ಶಬ್ದಗಳನ್ನ ಶ್ರೀ ಶಬ್ದ ಮಂಜರಿಯಲ್ಲಿ ಒಂದ್ಸರ್ತಿ ನೋಡಿದ್ರೆ ಶಬ್ದ ಮಂಜರಿ ಅಂತ ಒಂದು ಪುಸ್ತಕದಲ್ಲಿ ಅದೇ ತರ ಬರುವಂತಹ ಏನೇನು ಶಬ್ದಗಳಿವೆ ಅನ್ನೋದನ್ನು ಅವ್ರು ಕೊಟ್ಟಿರ್ತಾರೆ ಅಲ್ಲಿ ಧೇನೂ ಧೇನ್ವೌ ಧೇನ್ವಹ ಅಂತ ರೂಪ ಆಗುತ್ತೆ ಧೇನೂ ಧೇನ್ವೌ ಧೇನ್ವ ಅದು ಆ ಅಕ್ಷರಗಳು ಬದಲಾದ ಹಾಗೆ ಅದರ ಉಚ್ಚಾರಣೆಯ ರೂಪವು ಕೂಡ ಬದಲಾಗತ್ತೆ ಅದು ಕೆಲವು ಆ ಅಭ್ಯಾಸ ಆದ್ಮೇಲೆ ನಿಮ್ಗೆ ಈ ಕನ್ಫ್ಯೂಷನ್ ಇರಲ್ಲ ಈಗ ಒಂದ್ಸರ್ತಿ ಒಂದು ಮಾಡೆಲ್ ಕಲ್ತ್ ಮೇಲೆ ಎಲ್ಲದರದ್ದು ಒಂದೊಂದ್ ತರದ್ ಮಾಡೆಲ್ ಇದೆ ಸುಮಾರು ಒಂದು ಹದಿನೆಂಟು ಹತ್ತೊಂಬತ್ತು ಮಾಡೆಲ್ ಇದೆ ಅಷ್ಟು ಶಬ್ದಗಳದ್ದು ನಿಮ್ಗೆ ಕರೆಕ್ಟ್ ಆಗಿ ಬಂತು ಅಂದ್ರೆ ಸಂಸ್ಕೃತ ಸಾಹಿತ್ಯದಲ್ಲಿ ಎಷ್ಟು ಪದಗಳಿದೆಯೋ ಶಬ್ದದ ರೂಪದಲ್ಲಿ ಏನಿದೆಯೋ ಅದು ನಿಮಗೆ ಅನಾಯಾಸವಾಗಿ ಬರುತ್ತೆ ಆ ಹದಿನೆಂಟು ಮಾಡೆಲ್ಗಳು ಮಾತ್ರ ಅದರಲ್ಲಿ ಅದರಲ್ಲೂ ನಿಮಗೆ ಅಕಾರ ಈಕಾರ ಆ ಪದಗಳಿರುವ ಹಾಗೆ ಮುಂದಿನ ಶಬ್ದಗಳು ಅಷ್ಟೇನಿರುವುದಿಲ್ಲ ಈಗ ಋಕಾರ ಅಂತವಾದ ಶಬ್ದಗಳು ಜಾಸ್ತಿ ಇರಲ್ಲ ಏಕಾರ ಅಂತವಾದದ್ದು ಇರಲ್ಲ ಐಕಾರ ಅಂತವಾದದ್ದು ಇರಲ್ಲ ಹೆಚ್ಚು ಹೆಚ್ಚು ಇರುವಂತದ್ದು ಅಕಾರ ಈಕಾರ ಸ್ವರದಲ್ಲಿ ವ್ಯಂಜನದಲ್ಲಿ ಅಸ್ಮ ಶಬ್ದ ಯುಷ್ಮ ಶಬ್ದವೇ ಜಾಸ್ತಿ ಆ ಸ್ವ ಯಾಕಂದ್ರೆ ಕಾನ್ವರ್ಸೇಷನ್ ಆಗೋದೆ ನಾನು ನೀನು ಅನ್ನುವ ಮಾತುಗಳಿಂದ ಅದರಿಂದಾಗಿ ಅಷ್ಟು ಬಿಟ್ರೆ ಈಗ ರಾಮ ಶಬ್ದ ಹರಿ ಶಬ್ದ ನೀವು ಹರಿ ಶಬ್ದ ನೋಡಿ ಈಗ ನೀವು ಇಕಾರಾಂತವಾದ ಶಬ್ದ ಕೇಳಿದ್ರೆ ಅದರಿಂದಾಗಿ ಶಬ್ದ ನೋಡಿ ಹರಿಹ್ ಹರಿ ಹರಯ ಹೇ ಹರೇ ಹೇ ಹರಿ ಹೇ ಹರಯ ಹರಿಂ ಹರಿ ಹರೀನ್ ಹರಿಣಾ ಹರಿಭ್ಯಾಂ ಹರಿಭಿಹ್ ಹರಯೇ ಹರಿಭ್ಯಾಂ ಹರಿಭ್ಯ ಹರೇ ಹರಿಭ್ಯಾಂ ಹರಿಭ್ಯ ಹರೇ ಹರ್ಯೋ ಹರಿಣ ಹರೌ ನೋಡಿ ನಿಮ್ಗೆ ರಾಮವು ಶಬ್ದದ ಹಾಗೆ ಅಂತ ಅನ್ಕೊಂಡು ನೀವು ಹರವು ಅಂತ ನೋಡಿದ್ರೆ ಅದು ಸಪ್ತಮಿ ವಿಭಕ್ತಿಯಲ್ಲಿ ಬಂದು ನಿಂತಿದೆ ಹ ಅದರಿಂದಾಗಿ ನಾವು ಅದು ಅಂತ ಯಾವುದು ಅಂತ ನೋಡಿಕೊಂಡು ಅದು ಯಾವ ವಿಭಕ್ತಿಯನ್ನು ಹೇಳ್ತಾ ಇದೆ ಅನ್ನೋದನ್ನ ಗಮನಿಸ್ಬೇಕು ನೀವು ಅಕಸ್ಮಾತ್ ಹರವು ಹಾ ಹರವು ಅಂತ ರೂಪ ಆಗುತ್ತೆ ಪ್ರ ದ್ವಿತೀಯ ವಿಭಕ್ತಿ ದ್ವಿವಚನದಲ್ಲಿ ಎಲ್ಲಿರ್ಬಹುದು ಕರೆಕ್ಟ್ ಹೇಳಿದ್ರಿ ನೀವು ಇದೇ ನಮ್ಮ ಲಾಜಿಕ್ ಲಾಜಿಕಲ್ ಥಿಂಕಿಂಗ್ ಅನ್ನೋದು ಬೆಳೆಯುದು ಈ ರೀತಿನೇ ಇದು ಸಂಸ್ಕೃತ ಕಲ್ತ್ರೆ ನಮ್ಗೆ ಏನ್ ಅಂದ್ರೆ ನಾವು ಪ್ರತಿಯೊಂದನ್ನು ಅಂದ್ರೆ ಇನ್ನು ಮುಂದೆಯೂ ಯಾವುದೇ ವಿಷಯ ಬಂದಾಗ್ಲೂ ನಮ್ಮ ಆಲೋಚನಾ ಶಕ್ತಿ ಈ ರೀತಿ ಗಟ್ಟಿ ಆಗುತ್ತೆ ಆ ಆ ದೃಷ್ಟಿಯಲ್ಲೇ ಅದನ್ನ ಭಾಷೆಯನ್ನ ಅಷ್ಟು ಗಮನ ಇಟ್ಟು ಕಲಿಬೇಕು ಅಂತ ಹೇಳುದು ಇದು ಕೇವಲ ಆ ಭಾಷೆಯ ಆ ಶಬ್ದ ಕಲೀಲಿಕ್ಕೆ ಮಾತ್ರ ನನ್ಗೆ ಉಪಯೋಗ ಆ ಅಂಶ ಅಲ್ಲ ನಮ್ಮ ಇಡೀ ಯಾವುದೇ ಒಂದು ವಿಷಯ ಬಂದಾಗ್ಲೂ ಅದು ಸರಿ ತಪ್ಪು ಯಾಕೆ ಆಗತ್ತೆ ಯಾಕೆ ಆಗಲ್ಲ ಯಾಕೆ ಅದು ಸರಿ ಯಾಕಲ್ಲ ತಪ್ಪು ಅನ್ನೋದನ್ನು ಯೋಚಿಸುವ ಶಕ್ತಿಯನ್ನು ಗಟ್ಟಿ ಮಾಡುತ್ತೆ ನೋಡಿ ಈಗ ನೀವು ಹರವು ಅನ್ನೋದನ್ನ ನಾನೇನು ನಿಮ್ ಕ್ಲೂನು ಕೊಂಡಿನ ನೀವು ಹರ ಶಬ್ದದಲ್ಲಿ ಹರವು ಆಗುತ್ತೆ ಅಂತಂದ್ರಿ ಅಂದ್ರೆ ನಿಮ್ಗೆ ಅಕಾರಾಂತವಾದ ಶಬ್ದದ ಹಿಡಿತ ಸಿಕ್ಕಿದೆ ಅಂತ ಅರ್ಥ ನಿಮ್ಗೆ ಅದು ಒಂದು ಸಿಕ್ಕಿದ್ರೆ ಇಡೀ ಜಗತ್ತಿನಲ್ಲಿ ಎಷ್ಟು ಅಕಾರಾಂತವಾದ ಶಬ್ದ ಇದೆ ಅದೆಲ್ಲ ನಿಮಗೆ ಬಂದ ಹಾಗೆ ಅದೆಲ್ಲವೂ ನಿಮ್ಗೆ ಗೊತ್ತಿದ್ದ ಹಾಗೆ ಅಂದ್ರೆ ಅದನ್ನ ಒಂದ್ ಎರಡು ಸಲ ನೀವೊಂದ್ ಚೂರು ರಿಪೀಟೆಡ್ಲಿ ಆ ಅಭ್ಯಾಸದಲ್ಲಿ ತಂದುಕೊಂಡ್ರೆ ಆವಾಗ ನಿಮ್ಗೆ ಅದು ಇನ್ ಯಾರು ನಿಮ್ಮನ್ ಕನ್ಫ್ಯೂಸ್ ಮಾಡ್ಲಿಕ್ಕೆ ಬಂದ್ರು ನೋಡಿ ಅಲ್ಲಿ ಅಕಾರ ಅಂತವಾದ್ರೆ ಹೀಗೆ ಇಕಾರ ಅಂತವಾದ್ರೆ ಹೀಗೆ ಇದರ ಮೇಲೆ ಮತ್ತೆ ನೀವು ಏನ್ ಚರ್ಚೆ ಮಾಡಿದ್ರು ಅದು ಆ ರೂಪದಿಂದ ಬದಲಾಗಲ್ಲ ಅಂತ ನಿಮ್ಗೆ ಹೇಳಲಿಕ್ಕೆ ಒಂದು ಧೈರ್ಯ ಇರುತ್ತೆ ಆ ಧೈರ್ಯ ತಂದು ಕೊಡುವುದ ಕೊಡುವ ಒಂದು ಆ ರೀಸನಿಂಗ್ ಅನ್ನು ನಮಗೆ ಗಟ್ಟಿ ತಂದು ಕೊಡುವಂಥದ್ದು ಈ ಅಭ್ಯಾಸದಿಂದ ಹರವು ಹರಿಯೋ ಹರಿಶು ಇದೇ ರೀತಿ ಏನೇನ್ ಶಬ್ದ ಬರುತ್ತೆ ಅಂತ ಅವರೇ ಕೊಟ್ಟಿದ್ದಾರೆ ನೋಡಿ ಅಲ್ಲಿ ರವಿ ಕವಿ ವಿಧಿ ಶ್ರೀಪತಿ ಈ ಎಲ್ಲ ಶಬ್ದಗಳು ಕೂಡ ನಿಮಗೆ ಇದು ಯಾ ಈ ಹರಿ ಶಬ್ದ ಏನು ಅಂದ್ರೆ ಈಗ ಪುಲ್ಲಿಂಗದ್ದು ತ್ರಿಲಿಂಗದಲ್ಲಿ ಸ್ವಲ್ಪ ಬದಲಾಗತ್ತೆ ಅದರ ರೂಪ ಬದಲಾಗತ್ತೆ ಯಾಕೆ ಬದಲಾಗುತ್ತೆ ಅಂದ್ರೆ ಅದರ ವ್ಯತ್ಯಾಸ ಗುರುತಿಸುವುದೇ ಅಲ್ಲಿ ನಾವು ಅದನ್ನು ಎಲ್ಲಿ ಬಳಸ್ತಾರೆ ಅಂತ ಗೊತ್ತಾದಾಗ ನಾವು ಅದು ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂತ ಗೊತ್ತಾಗತ್ತೆ ಆ ಶಬ್ದ ಯಾವ ಯಾವ ಲಿಂಗದಲ್ಲಿದೆ ಅಂತ ಆಮೇಲೆ ಗೊತ್ತಾಗುತ್ತೆ ರೂಪ ವ್ಯತ್ಯಾಸದಿಂದಾಗಿ ಈಗ ಮತಿಹಿ ಆ ಶಬ್ದ ಗಮನಿಸಿ ಇಕಾರ ಅಂತ ಸ್ತ್ರೀಲಿಂಗ ಮತಿ ಶಬ್ದ ಅಂತಿದೆ ಮತಿ ಮತೀ ಮತಯ ಹೇ ಹೇ ಹೇಮತಿ ಹೇ ಮತಿಂ ಮತಿ ಮತೀ ಅಲ್ಲಿ ಹರಿನ್ ಅಂತ ಆಗಿತ್ತು ಇಲ್ಲಿ ಮತೀ ಆಯ್ತು ಇದು ಸ್ತ್ರೀಲಿಂಗ ಅಂತ ಗೊತ್ತಾಗ್ಬಿಡುತ್ತೆ ಅಲ್ಲಿ ಹಾಗೆ ಆ ಶಬ್ದಗಳ ಬಳಕೆ ಅಂತ ಅನ್ನೋದು ನಮ್ಗೆ ಯಾವಾಗ್ಲೂ ಕೂಡ ಎಲ್ಲಿ ಅದರ ರೂಪ ವ್ಯತ್ಯಾಸ ಆಯ್ತು ಅದು ಯಾವ ವಿಭಕ್ತಿ ಈಗ ಮತಿ ಶಬ್ದ ಸ್ತ್ರೀಲಿಂಗದಲ್ಲಿ ಬಂತು ಆ ಪತಿ ಶಬ್ದ ಸ್ತ್ರೀಲಿಂಗದಲ್ಲಿ ಬರಲ್ಲ ನಿಮ್ ನೋಡ್ಲಿಕ್ಕೆ ಒಂದೇ ತರ ಕಾಣಬಹುದು ಆದ್ರೆ ಪತಿ ಶಬ್ದ ಏನಾಗುತ್ತೆ ಅಂದ್ರೆ ಅದು ಪುಲ್ಲಿಂಗ ಪತಿ ಪತಿ ಪತಯ ಹೇ ಪತೆ ಹೇ ಪತಿ ಹೇ ಪತಯ ಪತಿಂಪತಿ ಪತೀನ್ ಆಗತ್ತೆ ಹೊರತು ಪತಿ ಆಗಲ್ಲ ಅದೇ ಇಕಾರ ಅಂತವಾದ ಶಬ್ದದಲ್ಲಿ ಈ ದ್ವಿತೀಯ ವಿಭಕ್ತಿ ಬಹುವಚನ ಅನ್ನೋದು ಬಹಳ ಮುಖ್ಯ ವ್ಯತ್ಯಾಸ ಗುರುತಿಸ್ಲಿಕ್ಕೆ ಅಲ್ಲಿ ವ್ಯತ್ಯಾಸ ಇದೆ ಅಂದ್ರೆ ಅದ್ರ ಲಿಂಗ ವ್ಯತ್ಯಾಸ ಇದೆ ಅಂತ ಅರ್ಥ ಗೊತ್ತಾಗೋದಿಲ್ಲ ಅಲ್ಲ ಅಂದ್ರೆ ಪತಿ ಅಥವಾ ಗೊತ್ತಾಗಲ್ಲ ಆದ್ರೆ ಏನು ಅಂದ್ರೆ ಒಂದು ವಾಕ್ಯ ಪ್ರಯೋಗ ಮಾಡುತ್ತಾ ಮುಂದೆ ಮುಂದೆ ಅದೇ ಕಥೆಯನ್ನು ಹೇಳುವಾಗ ಆ ಕಥೆಯಲ್ಲಿ ಎಲ್ಲೋ ಒಂದ್ ಕಡೆ ಆ ದ್ವಿವಚನ ಬರುತ್ತಲ್ಲ ಆವಾಗ ಗೊತ್ತಾಗ್ಬಿಡುತ್ತೆ ಒಂದು ಇಲ್ಲ ಅಷ್ಟು ವಾಕ್ಯವೇ ಇಲ್ಲ ಆ ಕಿಮ್ ತವ ಮತಿಹಿ ನಾಸ್ತಿ ಅಂತ ಇಷ್ಟೇ ವಾಕ್ಯ ಇದೆ ಏನ್ ನಿಂಗ್ ಬುದ್ಧಿ ಇಲ್ವಾ ಅಂತ ಯಾರೋ ಕೇಳಿದ್ದು ಆಗ ಸ್ತ್ರೀಲಿಂಗವೋ ಪುಲ್ಲಿಂಗವೋ ಓ ನಪುಸಕಲಿಂಗವೋ ಅಂತ ನಮ್ಗೆ ಗುರುತು ಹಿಡಿಲಿಕ್ಕೆ ಆ ಶಬ್ದದಲ್ಲಿ ಯಾವುದೇ ಲಾಜಿಕ್ ಕಾಣಿಸಲ್ಲ ಆದ್ರೆ ನಾವು ಹಿಂದೆ ಎಲ್ಲೋ ಮತಿ ಶಬ್ದ ಓದಿದೀವಿ ಆ ಪತಿ ಶಬ್ದ ಅಂತ ಅನ್ನೋದು ಸ್ತ್ರೀಲಿಂಗದಲ್ಲಿದೆ ಅದ್ರಿಂದಾಗಿ ಇಲ್ಲಿ ಅದು ಸ್ತ್ರೀಲಿಂಗವೇ ಆಗತ್ತೆ ಅನ್ನ ಅನ್ನೋದ್ರಿಂದ ನಾವು ಕಲಿಬೋದಷ್ಟೇ ಬಿಟ್ರೆ ನೆನ್ಪಿಟ್ಕೊಳ್ಬೋದಷ್ಟೇ ಬಿಟ್ರೆ ನಿಮ್ಗೆ ಪದ ನೋಡಿದ ತಕ್ಷಣ ಕೆಲವು ಕಡೆ ಗೊತ್ತಾಗುತ್ತೆ ಈಗ ಮತಿ ಇಂತಿಂತ ತಕ್ಷಣ ನಿಮ್ಗೆ ಅರ್ಥ ಆಗ್ಬಿಡುತ್ತೆ ಮತ್ತೆ ಯಾರು ಹೇಳ್ಬೇಕಾಗಿಲ್ಲ ಆದ್ರೆ ಮತಿಹಿ ಅಂತ ಅಷ್ಟೇ ಇದ್ದಾಗ ನೀವು ಕನ್ಫ್ಯೂಸ್ ಆಗ್ತೀರಿ ಏನ್ ಮಾಡುದು ಪತಿ ಶಬ್ದ ಹಾಗೋ ಮತಿ ಶಬ್ದ ಅನ್ನೋದು ವಿಕಾರ ಅಂತ ಸ್ತ್ರೀಲಿಂಗ ಅಂತ ಕಲ್ತಿಲ್ಲ ಅಂದ್ರೆ ಅದು ತಕ್ಷಣ ನೆನ್ಪಾಗುದಿಲ್ಲ ಗೊತ್ತು ಆಗುದಿಲ್ಲ ಅದನ್ನ ಕಲಿಯುವಾಗ ಆ ಶಬ್ದವನ್ನು ಒಂದ್ಸರ್ತಿ ಮನಸ್ಸಲ್ಲಿ ಇಟ್ಕೊಳ್ಬೇಕು ಅಲ್ಲಿ ಅವ್ರು ಏನೇನು ಇದೇ ತರ ಇಂತಹ ಶಬ್ದಗಳನ್ನೆಲ್ಲ ಸೇರಿಸ್ಕೊಳ್ಳಿ ಅಂತ ಹೇಳಿರ್ತಾರೆ ಈಗ ಕೃತಿ ಗತಿ ತುಷ್ಟಿ ಸೃಷ್ಟಿ ಒಂದೇ ಒಂದು ನಿಮಗೆ ಅಹ್ ಏನನ್ಬಹುದು ಕ್ಲೂ ಕೊಡಬಹುದು ಅಂತ ಆದ್ರೆ ಆದ್ರೂ ಅದು ಸಾರ್ವಕಾಲಿಕ ಅಲ್ಲ ಅಹ್ ಟಿ ಅಂತ ಶಬ್ದ ಬಿಟ್ ಬಂದ್ರೆ ಶಬ್ದದ ಕೊನೆಯಲ್ಲಿ ಈಗ ಮತಿ ಗತಿ ಭಕ್ತಿ ಸ್ಮೃತಿ ಅಹ್ ಧೃತಿ ಇದು ಯಾವುದೇ ತೊಂಬತ್ತ ಎಂಟು ಪರ್ಸೆಂಟ್ ಭಾಗ ಇಂಗ ಆಗಿರುತ್ತೆ ಪತಿ ಒಂದೇ ತಪ್ಪಿ ಪುಲ್ಲಿಂಗ ಆಗ್ಬಿಟ್ಟಿದೆ ಪತಿ ಅನ್ನೋದು ಮತ್ತೆ ಶ್ರೀಪತಿ ಭೂಪತಿ ಇದೆಲ್ಲ ಅದ್ರ ಅದರದ್ದೇ ಪರ್ಯಾಯ ಅಂದ್ರೆ ಅದರದ್ದೇ ಕಾಂಬಿನೇಷನ್ಗಳು ಪತಿ ಶಬ್ದ ಇನ್ನು ಈ ತರ ಬಿಟ್ರೆ ಇನ್ನೊಂದು ಯಾವುದೋ ಒಂದೆರಡು ಪದ ಇದೆ ಅನ್ನೋದು ಬಿಟ್ರೆ ಹೆಚ್ಚಿನದು ತಿ ಅಂತ ಬಂತು ಅಂದ್ರೆ ಅದು ಸ್ತ್ರೀಲಿಂಗದ್ದೇ ಶಬ್ದಗಳು ನೀವು ಸಂದೇಹವೇ ಪಡೋದು ಬೇಕಾಗಿಲ್ಲ ಹೆಸರಿನಲ್ಲಿ ಇದ್ರೆ ಏನಾದ್ರು ತಿ ಅಂತ ಆವಾಗ ನೋಡ್ಬೇಕು ಅದನ್ನು ಯಾರಿಗೆ ಹೇಳಿದ್ದಾರೆ ಅನ್ನೋದನ್ನ ಯಾವ್ದ್ ಬರ್ಬೋದು ಭೂಪತಿ ಶ್ರೀಪತಿ ಇತ್ಯಾದಿ ಬಿಟ್ರೆ ತಿಮಾಪತಿನೂ ಅದೇ ಪತಿ ಶಬ್ದೇ ಹ್ಮ್ ಗತಿ ಅದು ಸ್ತ್ರೀಲಿಂಗ ಆ ಕೃತಿ ಸ್ತ್ರೀಲಿಂಗ ಭಕ್ತಿ ಸ್ಮೃತಿ ಧೃತಿ ಸೃಷ್ಟಿ ಯುಕ್ತಿ ಅದು ಸ್ತ್ರೀಲಿಂಗ ಎಲ್ಲನು ಸ್ತ್ರೀಲಿಂಗನೇ ಅದೇ ಅದೊಂದು ಶಬ್ದ ಪುಲ್ಲಿಂಗದಲ್ಲಿ ಇದೆ ಯತಿ ಶಬ್ದ ಯತಿ ಶಬ್ದ ಸನ್ಯಾಸಿ ಅನ್ನುವ ಅರ್ಥದಲ್ಲಿ ಇದ್ರೆ ಮಾತ್ರ ಪುಲ್ಲಿಂಗ ಯತಿ ಅನ್ನೋದಕ್ಕೆ ಪ್ರಯತ್ನ ಅನ್ನುವ ಅರ್ಥದಲ್ಲಿ ಶಬ್ದ ಬಂದ್ರೆ ಅದು ಸ್ತ್ರೀಲಿಂಗ ಆಚಾರ್ಯ ನಪುಂಸಕಲಿಂಗ ಮತ್ತೆ ಹೇಗೆ ಈಗ ತಿ ಅಂದ್ರೆ ಲಾರ್ಜ್ ಇದು ಅಂತಂದ್ರೆ ಅದು ಕೆಲವು ನಪುಂಸಕಲಿಂಗ ಆಗೋದಿಲ್ವೇ ಸ್ತ್ರೀಲಿ ಪದಗಳು ವಿಕಾರ ಅಂತದಲ್ಲ ಇದೆ ಇಕಾರಾಂತದಲ್ಲಿ ವಾರಿ ಅಂತ ಶಬ್ದ ಇದೆ ವಾರಿ ವಾರಿಣಿ ವಾರಿಣಿ ಅಂತ ರೂಪ ಆಗುತ್ತೆ ಹೇ ವಾರಿ ಹೇ ವಾರಿಣಿ ಹೇ ವಾರಿಣಿ ಅದು ಇಕಾರಾಂತದಲ್ಲಿ ಅಂತದ್ದು ಇದೆ ತುಂಬಾ ಇದೆ ಆದ್ರೆ ಅದು ತೀ ಅನ್ನುವ ಶಬ್ದ ನಾನು ನಿಮಗೆ ಹೇಳಿದ್ದು ತೀ ಅಂತ ಎಲ್ಲಿಯಾದ್ರೆ ಬಂತು ಅಂದ್ರೆ ತೀಯಲ್ಲಿ ಸ್ತ್ರೀಲಿಂಗದ್ದು ಯಾವ್ದು ಪದ ಇಲ್ಲ புலிங்க தீபிபிட்டு உள்தல் வாரி வாரிணி வாரிணி வாரி வாரிணி வாரிணி வாரினா வாரி வாரி வாரிணே வாரி வாரி வாரிண வாரி வாரி வாரிண வாரிணோ வாரினா வாரிணம் வாரிணி வாரிணோ வாரிச்சு ಆಚಾರ ಒಂದು ವೆರಿ ಫಂಡಮೆಂಟಲ್ ಪ್ರಶ್ನೆ ಕೇಳ್ತಾ ಇದೀನಿ ಈ ಈಗ ಪ್ರಥಮ ಪುರುಷ ಉತ್ತಮ ಪುರುಷ ಮಧ್ಯಮ ಪುರುಷ ಅರ್ಥ ಆಯ್ತು ನೀವ್ ಹೇಳ್ಕೊಟ್ಟಿದೀರ ವಚನಗಳು ದ್ವಿವಚನ ಬಹುವಚನ ಅದು ಅರ್ಥ ಆಯ್ತು ಈ ಭಕ್ತಿ ವಿಭಕ್ತಿ ಇದಕ್ಕೆ ವಿಭಕ್ತಿ ಅನ್ನೋದನ್ನ ಹೇಗೆ ಅರ್ಥ ಅರ್ಥ ಮಾಡ್ಕೋಬೇಕು ಅನ್ನೋದು ಪ್ರಯತ್ನ ಪಡ್ತಾ ಇದ್ದೀನಿ ಅಂದ್ರೆ ಬೇರೆ ಬೇರೆ ವಿಭಕ್ತಿಗಳು ಮುಂದಿನ ಪಾಠದಲ್ಲಿ ಬಂದಾಗ ಗೊತ್ತಾಗುತ್ತೆ ಈಗ ನಾನು ಅದರ ಕ ಅದನ್ನ ಕಾರಕಗಳು ಅಂತ ಹೇಳ್ತಾರೆ ಅಂದ್ರೆ ಈ ಪ್ರಥಮ ವಿಭಕ್ತಿ ಬರುವುದು ಕರ್ತೃ ಅನ್ನುವ ಅರ್ಥದಲ್ಲಿ ಕರ್ತೃ ಅಂದ್ರೆ ಕೆಲಸ ಮಾಡುವವನು ಅಥವಾ ಕಾರ್ಯ ಆಗುವುದಕ್ಕೆ ಕಾರಣವಾದ ವ್ಯಕ್ತಿ ಈಗ ಆರೋಹಣ ಅನ್ನೋದೊಂದು ಕ್ರಿಯೆ ಈ ಆರೋಹಣ ಕ್ರಿಯೆಯನ್ನು ಯಾರು ಮಾಡ್ತಾನೋ ಅವನು ಕರ್ತೃ ನೃಪತಿ ಅಶ್ವಂ ಆರೋಹತಿ ನೃಪತಿಯು ರಾಜನು ಕುದುರೆಯನ್ನು ಏರುತ್ತಾನೆ ಏರುವಿಕೆ ಅನ್ನುವ ಕ್ರಿಯೆಗೆ ಕಾರಣನಾದವನು ನೃಪತಿ ಅದನ್ನಾಗಿ ಅದನ್ನ ಪ್ರಥಮ ವಿಭಕ್ತಿಯಲ್ಲಿ ಗುರುತಿಸ್ತೇವೆ ಇನ್ನು ಕೆಲವೊಮ್ಮೆ ಕರಣವೂ ಕೂಡ ಹಾಗೆ ಆಗುತ್ತೆ ಕರಣವು ಕೂಡ ಪ್ರಥಮ ವಿಭಕ್ತಿಯಲ್ಲಿ ಬಂದು ನಿಲ್ಲುತ್ತೆ ಆ ಈಗ ರಾಮೇಣ ರಾವಣಃ ಹತಹ ರಾಮೇಣ ರಾವಣಃ ಹತಃ ರಾಮನಿಂದ ರಾವಣನು ಹತನಾದನು ಹತನಾದನು ಅನ್ನುವ ಕ್ರಿಯೆಗೆ ಕಾರಣನಾದವನು ರಾಮ ಅದ್ರಿಂದಾಗಿ ಅವನು ಕರ್ತೃ ಅನ್ನುವ ಶಬ್ದದಿಂದ ಗುರುತಿಸಲ್ಪಡ್ತಾನೆ ಕರ್ತೃ ಶಬ್ದ ಈ ತೃತೀಯಾದ್ ಬಿಟ್ಬಿಡಿ ನೀವು ರಾಮೇಣ ಅನ್ನೋದನ್ನ ನಾ ಮುಂದೆ ಬಂದಾಗ ಹೇಳ್ತೇನೆ ಅದು ತೃತೀಯಕ್ಕೆ ಮತ್ತೆ ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ ಆದ್ರೆ ಇಲ್ಲಿ ತಿಳ್ಕೊಳ್ಬೇಕಾದದ ಅಂಶ ಏನು ಅಂತಂದ್ರೆ ಆ ಹಿಂದಿನ ವಾಕ್ಯದಲ್ಲಿ ಹರಿಹಿ ಗೃಹಂ ಗಚ್ಛತಿ ಗಚ್ಚತಿ ಅನ್ನುವ ಕ್ರಿಯೆಗೆ ಹೋಗುವವನು ಅನ್ನೋದು ಯಾರೋ ಅವನು ಪ್ರಥಮ ವಿಭಕ್ತಿಗೆ ಬರ್ತಾನೆ ಈಗ ಎರಡನೇದು ತಿಳ್ಕೊಳ್ಳಿ ಈಗ ಈ ಪಾಠದಲ್ಲಿ ಬಂದದ್ದು ನೀವು ಕೇಳಿದ್ರೆ ಅದರಿಂದಾಗಿ ಈ ವಿಭಕ್ತಿಯನ್ನು ಇಲ್ಲಿ ಮುಗಿಸೋಣ ದ್ವಿತೀಯ ವಿಭಕ್ತಿಯಲ್ಲಿ ವೃತಿಸುವುದು ಯಾವಾಗ್ಲೂ ಕೂಡ ಈ ಈಗ ಮ ಈಗ ತಿಂತೇನೆ ಮಾಡ್ತೇನೆ ನೋಡ್ತೇನೆ ಅಥವಾ ನೋಡುತ್ತಾನೆ ಹೇಳುತ್ತಾನೆ ಕೇಳುತ್ತಾನೆ ಈ ತರ ಏನೇ ಧಾತುಗಳು ಬಂದಾಗ್ಲೂ ನಮಗೆ ಏನನ್ನು ಅನ್ನೋ ಒಂದು ಪ್ರಶ್ನೆ ಬಂದ್ರೆ ಆ ಪ್ರಶ್ನೆಗೆ ಏನ್ ಆನ್ಸರ್ ಬರುತ್ತೋ ಅದು ಕರ್ಮ ಆಗತ್ತೆ ಅದನ್ನು ದ್ವಿತೀಯ ಅನ್ನೋ ವಿಭಕ್ತಿಯಲ್ಲಿ ಹೇಳ್ತೇವೆ ಕರ್ಮಣಿ ದ್ವಿತೀಯ ಅಂತ ಕರ್ಮ ಕರ್ಮ ಅಂತಂದ್ರೆ ನಾನು ಹಣ್ಣನ್ನು ತಿಂದೆನು ತಿಂದೆನು ಏನನ್ನು ತಿಂದೆನು ಅನ್ನುವ ಪ್ರಶ್ನೆಗೆ ಉತ್ತರ ಹಣ್ಣನ್ನು ಆ ಹಣ್ಣನ್ನು ಅನ್ನೋದು ದ್ವಿವಚನದಲ್ಲಿ ಬಂದು ನಿಲ್ಲುತ್ತೆ ಯಾಕಂದ್ರೆ ಅದು ಕರ್ಮ ಕರ್ಮ ಅಂತಂದ್ರೆ ಒಂದು ಕೆಲಸಕ್ಕೆ ಯಾವುದು ಆಶ್ರಯವಾಗುತ್ತೋ ಈ ಕೆಲಸ ಮಾಡಲಿಕ್ಕೆ ಅಥವಾ ಈ ಕೆಲಸ ನಡೀಲಿಕ್ಕೆ ಕಾರಣವಾಗುತ್ತೋ ಅಥವಾ ಈ ಕೆಲಸದ ಆ ಮುಖ್ಯ ಅಂಶ ಆಗಿರುತ್ತೋ ಅದನ್ನ ಕರ್ಮ ಅಂತ ಕರಿತೇವೆ ಈಗ ಓಡ್ತೇನೆ ಬೇಡ ಇದು ನಮಗೆ ಕರ್ಮದ ಕರ್ಮದ ಅಂಶ ಅಲ್ಲಿ ಬರಲ್ಲ ಯಾಕೆಂದ್ರೆ ಓಡುವುದು ಅನ್ನೋದ್ರಲ್ಲಿ ಏನನ್ನು ಓಡುತ್ತಾನೆ ಅಂತ ಹೇಳಲಿಕ್ಕೆ ಬರುವುದಿಲ್ಲ ಓಡಿಸುತ್ತಾನೆ ಹೇಳುವಾಗ ಹೇಳ್ಬೋದು ಚಾಲಕ ಯಾನಂ ಚಾಲಯತಿ ಅಂತ ಹೇಳ್ಬೋದು ಆದ್ರೆ ಕೆಲವು ಅಕರ್ಮಕ ಧಾತುಗಳು ಅಂತ ಅಕರ್ಮಕ ಅಂದ್ರೆ ಕೆಲವು ಈಗ ನಿದ್ರಿಸುತ್ತೇನೆ ಏನನ್ನು ನಿದ್ರಿಸುತ್ತೇನೆ ಹೇಳಿಕ್ ಬರುತ್ತಾ ಇಲ್ಲ ಆದ್ರಿಂದಾಗಿ ಅದು ಅಲ್ಲಿ ದ್ವಿ ಅಲ್ಲಿ ಕರ್ಮ ಪ್ರಯೋ ಯಾಕೆ ಗೊತ್ತಾ ಅದು ತುಂಬಾ ಸಿಂಪಲ್ ನಿದ್ರಿಸುತ್ತೇನೆ ಅನ್ನೋದ್ರಲ್ಲೇ ನಿದ್ದೆ ಮಾಡುತ್ತೇನೆ ಅಂತ ಅರ್ಥ ಅದು ಅಲ್ಲಿ ನಿದ್ದೆ ಅನ್ನುವುದು ಕರ್ಮದಲ್ಲೇ ಬಂದು ಬಿಡುತ್ತ ಅದ್ರಿಂದಾಗಿ ಅದಕ್ಕೆ ಮತ್ತೊಂದು ಕರ್ಮ ಹುಟ್ಟುವುದಿಲ್ಲ ಅದ್ರಿಂದ ಅದನ್ನ ಕರ್ಮಕ ಅಂತ ಹೇಳುದು ಹಾಗೆ ತಿನ್ನುತ್ತೇನೆ ಏನನ್ನು ತಿನ್ನುತ್ತೇನೆ ನೋಡುತ್ತಾನೆ ಏನನ್ನು ನೋಡುತ್ತಾನೆ ಬರೆಯುತ್ತಾನೆ ಏನನ್ನು ಬರೆಯುತ್ತಾನೆ ಓದುತ್ತಾಳೆ ಏನನ್ನು ಓದುತ್ತಾಳೆ ಓ ಆ ಕುಣಿ ಏನು ಅಹ್ ಹೊರುತ್ತದೆ ಏನನ್ನು ಹೊರುತ್ತದೆ ಇದೆಲ್ಲ ಏನನ್ನು ಅನ್ನುವ ಪ್ರಶ್ನೆಗೆ ಉತ್ತರ ಯಾವ ಕಡೆಯಿಂದ ಬರುತ್ತೋ ಆ ಉತ್ತರಕ್ಕೆ ಕರ್ಮ ಅನ್ನುವ ಸಂಜ್ಞೆ ಬರುತ್ತೆ ಆ ಉತ್ತರಕ್ಕೆ ಕರ್ಮ ಅನ್ನುವ ಸಂಜ್ಞೆ ಬಂದದ್ರಿಂದ ದ್ವಿತೀಯ ವಿಭಕ್ತಿಯೇ ಅದರ ವಿಭಕ್ತಿ ರೂಪವಾಗಿ ನಿಲ್ಲುತ್ತೆ ಇನ್ನು ಮುಂದೆ ತೃತೀಯ ಎಲ್ಲ ಮುಂದೆ ಬರುತ್ತೆ ಅದನ್ನ ಆಮೇಲೆ ನೋಡೋಣ ಈಗ ಇಲ್ಲಿ ಎಲ್ಲ ಕಡೆಯಲ್ಲೂ ಈಗ ಸಾರಥಿ ರಥಂ ನಯತಿ ಕೊಂಡೊಯ್ಯುತ್ತಾನೆ ಏನನ್ನು ಕೊಂಡೊಯ್ಯುತ್ತಾನೆ ರಥಂ ನಯತಿ ಖಾದಂತಿ ಏನನ್ನು ಖಾದಂತಿ ಫಲಾನಿ ಖಾದಂತಿ ಗತಿ ಇದೊಂದು ಮಾತ್ರ ಈ ಗತಿ ಅನ್ನೋದು ನಾನು ಆಗ ಹೇಳಿದ ಹಾಗೆ ಆ ಏನನ್ನು ಹೋಗುತ್ತಾನೆ ಅಂತ ಹೇಳುದಿಲ್ಲ ಏನನ್ನು ಕುರಿತು ಹೋಗುತ್ತಾನೆ ಅಂತ ಹೇಳ್ತೇವೆ ಆವಾಗ ಗೃಹಂ ಗ್ಚತಿ ಅಂತ ರೂಪ ಆಗುತ್ತೆ ಚರಂತಿ ಕಿಂ ಚರಂತಿ ತೃಣಂ ಚರಂತಿ ಆನಯತಃ ಆನಯತಃ ಜಲಂ ಆನಯತಃ ಆರೋಹಂತಿ ಕಾನ್ ಆರೋಹಂತಿ ಅಶ್ವಾನ್ ಆರೋಹಂತಿ ಖಾದಾಮಿ ಕಿಂ ಖಾ ಕಂ ಖಾದಸಿ ಫಲಂ ಖಾದಾಮಿ ಕಿಂ ಆರೋಹಸಿ ವೃಕ್ಷಂ ಆರೋಹಸಿ ಇದೆಲ್ಲ ಕಡೆಯಲ್ಲೂ ಕಿಂ ಕಹ ಅಂದ್ರೆ ಕಂ ಕಾಮ್ ಅನ್ನುವ ಪ್ರಶ್ನೆಗಳಿಗೆ ಉತ್ತರ ಬಂತು ಅಂತ ಆದಾಗ ಅದನ್ನ ಕರ್ಮ ಪ್ರ ಕರ್ಮಣಿ ಪ್ರಯೋಗ ಸಾರಿ ಅಹ್ ದ್ವಿತೀಯ ವಿಭಕ್ತಿ ಪ್ರಯೋಗ ಅಂತ ಗೊತ್ತಾಗುತ್ತೆ ಹ್ಮ್ ಆಯ್ತು ಆಚಾರೆ ಸೊ ಕರ್ತೃ ಪ್ರಥಮ ವಿಭಕ್ತಿ ಕರ್ಮಣಿ ದ್ವಿತೀಯ ಇದು ಒಂದು ವ್ಯತ್ಯಾಸ ಇದೆ ಅದು ಮುಂದೆ ಬಂದಾಗ ಹೇಳ್ತೇನೆ ಕರ್ತೃ ಸರ್ತಿ ತೃತೀಯ ವಿಭಕ್ತಿಯಲ್ಲಿ ಇರುತ್ತೆ ಅದು ಕರ್ಮಣಿ ಪ್ರಯೋಗ ಆದಾಗ ಕರ್ತೃ ಪ್ರಥಮ ಕರ್ತೃ ತೃತೀಯ ವಿಭಕ್ತಿ ಬರುತ್ತೆ ಕರ್ಮಣಿ ಬೇರೆ ಅಲ್ಲ ಹೌದು ಕರ್ಮಣಿ ಅಂತ ಅನ್ನೋದು ಕರ್ಮವೇ ಪ್ರಧಾನವಾಗಿ ನಿಂತ್ರೆ ಕರ್ಮಣಿ ಆಗುತ್ತೆ ಕರ್ಮ ಅನ್ನೋದು ಏನನ್ನು ಅನ್ನೋ ಪ್ರಶ್ನೆಗೆ ಸಿಕ್ಕಿದ ಉತ್ತರ ಎಂಟನೇ ಪ್ರಶ್ನೆ ಅಲ್ಲ ಏಳನೇ ಪ್ರಶ್ನೆ ಕಿಮ್ ಕಹ ಆರೋಹತಿ ಅಂತ ಆದ್ರೆ ನಾವು ನೃಪತಯ ಅಶ್ವಾನ್ ಆರೋಹಂತಿ ಅಂತ ಹೇಳ್ಬೋದು ಯಾಕೆಂದ್ರೆ ನಮ್ಗೆ ಪ್ರಶ್ನೆಯಲ್ಲಿ ಅಂತ ಅವ್ರು ಜನರಲ್ ಆಗಿ ಅಂದ್ರೆ ಜನರಲ್ ಆಗಿ ಕೇಳಿದಾಗ ಅಂದ್ರೆ ಅದಕ್ಕೆ ಉತ್ತರ ಅದಕ್ಕನ್ ಆಗತ್ತಿಗೆ ಖಂಡಿತ ಆದ್ರೆ ಈಗ ನಾವು ಈ ಪಾಠದಲ್ಲಿ ಮಾಡ್ಲಿಕ್ಕೆ ಆಗಲ್ಲ ಯಾಕಂದ್ರೆ ನಮ್ಗೆ ನೃಪತಯ ಅಂತ ಗೊತ್ತಿದೆ ನೀವು ಜನರೆಲ್ಲ ಕೇಳಿದ್ದಾದ್ರೆ ಖಂಡಿತ ಆಗತ್ತೆ ಎಲ್ಲೋ ಬೇರೆ ಕಡೆ ಪ್ರಸಂಗ ಬಂದಾಗ ಯಾರು ಹೋಗಿದ್ದು ಅವರೆಲ್ಲಾ ಹೋದ್ರು ಅಂತ ನಾವ್ ಹೇಳ್ತೀವಿ ಅಲ್ಲ ಯಾರ್ ಹೋಗಿದ್ದು ನಾನ್ ಅಂತ ಕೇಳಿದ್ರೆ ನೀನ್ ಅವರೆಲ್ಲ ಹೋದದ್ದು ಅಂತ ಯಾಕೆ ಹೇಳ್ತಿ ಅಂತ ಕೇಳಲ್ಲ ನಾವು ಯಾಕಂದ್ರೆ ಇನ್ ಜನರಲ್ ಕೇಳಿತ್ತು ಯಾರು ಹೋದದ್ದು ಆಗ ಅದು ಹೌದು 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 ಕೇಳಿದ ಶ್ರೀಹರಿ ಪ್ರಿಯತ ಸರ್ವೇ ಭವಂತು ಸಖಿನ್ ಸರ್ವೇ ಸಂತು ನಿರಾಮಯ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಚಿತ್ಭಾ ಭವೇತ್ ब्रह्मार पनं ब्रह्माविहि ब्रह्माग्नो ब्रह्मनः हुतम् ब्रह्माहि वत्य नगन्ता व्यम् ब्रह्मकर्मसमाधिना धर्मसे भीजो भुयात धर्मसे पराभवस सद्भावना परान्वितां भुयां विश्वस्य मंगलम् यत्र योगेश्वर कृष्णो यत्र पार्तो धनुर्दर्शत तर्श्री भीजो भूते त्रुवानि तेरमतिरुवम् पुष्णार्पणः